ನನಗೆ ಹೋಪ್ಸ್ ಇರೋದು ಮಹಿಳಾ ಅಧಿಕಾರಿಗಳ ಮೇಲೆ. ಒಂದೇ ಒಂದು ಏಟ್ ಅವ್ನ ಕಪಾಳಕ್ಕೆ ಹೊಡಿಬೇಕು, ಅವನಿಗೆ ಪ್ರಜ್ವಲಗೆ ಕಪಾಳಕ್ಕೆ ಬಿಗಿದು ಕಟ್ಟು ಒಳಗೆ ಹಾಕ್ಬೇಕು ಅವನ. ಮಹಿಳಾ ಅಧಿಕಾರಿಗಳೇ ಮಾಡ್ಬೇಕು ಆ ಕೆಲಸ. ಈ ಪ್ರಕರಣದ ಒಬ್ಬ ಬಿಗ್ಗೆಸ್ಟ್ ವಿಶ್ವಾಸ ದ್ರೋಹಿ ಅಂತ ಹೇಳಿದ್ರೆ ದೇವರಾಜಗೌಡ ಅಂತ ನಾನು ಹೇಳ್ತಾ ಇದ್ದೆ. ಭವಾನಿ ರೇವಣ್ಣ ಅವ್ರಿಗೆ ಅರೆಸ್ಟ್ ಮಾಡಿಲ್ಲ. ಶಿ ಸೀಮ್ಸ್ ಟು ಬಿ ಅ ಕಿಂಗ್ ಪಿನ್, ಇಡೀ ಇದರಲ್ಲಿ ಅವರೇ ಕಿಂಗ್ ಪಿನ್ ಅಂತ ಅನಿಸ್ತಾ ಇದಾರೆ. ಅರೆಸ್ಟ್ ಮಾಡಿಲ್ಲ, ಯಾಕೆ ಮಾಡಿಲ್ಲ? ಜೈಲಿನಲ್ಲಿ ಕೂಡ ಈಗ ಕಸ್ಟಡಿಯಲ್ಲಿ ಕೂಡ ರಾಜದಿತ್ತು ಹೋಗಿ ಇರ್ತಾರೆ ಅವನ್ನ. ಜನರು ತಿಳ್ಕೊಂಡಂಗೆ ಅರೆಸ್ಟ್ ಮಾಡಿದ ತಕ್ಷಣ ಅವನ್ನೇನು ಬಾಂಬೆ ಕಟ್ ಹಾಕಲ್ಲ, ಅವನಿಗೆ ಲಾಡ ಹಾಕಲ್ಲ, ಅವನಿಗೆ ರಾಜಾತಿಥ್ಯವಾಗಿ ನೋಡ್ಕೋತಾರೆ ಅವನ್ನ. ಅವರಪ್ಪನು ಹಂಗೆ ನೋಡ್ಕೊಂಡ್ರೆ ಇವನು ಹಂಗೆ ನೋಡ್ಕೋತಾರೆ ನೋಡಿ. ಇಲ್ಲಿ ಪೊಲೀಸರು SIT-ನವರು ಕೂಡ ಈ ಪ್ರಕರಣವನ್ನ ಎಷ್ಟು ಗಂಭೀರತೆಯಿಂದ ಪರಿಗಣಿಸಬೇಕು ಅಷ್ಟು ಪರಿಗಣಿಸಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇಟ್ ಇಸ್ ಮೈ ಪರ್ಸನಲ್ ಒಪಿನಿಯನ್. ಸ್ವಲ್ಮೆಲ್ ವಾಂಡ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ಈಗ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಕೂಡ ಆಗಿದ್ದಾರೆ. ಸೊ ಇದರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆಗೆ ಮಾಜಿ ಪೊಲೀಸ್ ಅಧಿಕಾರಿಯಾಗಿರುವಂತಹ ಗಿರೀಶ್ ಮಟ್ಟನ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಸರ್, ಪ್ರಜ್ವಲ್ ರೇವಣ್ಣ 34 ದಿನಗಳ ನಂತರ ಅರೆಸ್ಟ್ ಆಗಿರುವಂತದ್ದು, ಸೊ ರಥೋರಾತ್ರಿ ಬಂದು ಇಳಿದಿದ್ದಾರೆ, ಏನು ಅಂತೇಳಿ? ಮಧ್ಯಾಹ್ನ ಬರ್ಬೋದಿತ್ತು, ರಾತ್ರಿ ಬಂದಿರುವಂತ ಉದ್ದೇಶ ಏನು ಅಂತೇಳಿ? ಇದರಿಂದ ಏನಾದ್ರೂ ಲಾಭ ಇದೆಯಾ ಅವರಿಗೆ? ಅವರ ತಂದೆ ಅವರು ರೇವಣ್ಣ ಅವ್ರು ಹೇಳಿರ್ಬೋದು, ಅಂದ್ರೆ ಗ್ರಹಗತಿ ಜಾಸ್ತಿ ಅಲ್ಲ, ಯಾವ ಗ್ರಹ ಇದನ್ನ ಬುಧ ಗ್ರಹ ಎಲ್ಲಿದೆ, ಶನಿ ಎಲ್ಲಿದೆ, ರಾಹು ಎಲ್ಲಿದೆ, ಅದನ್ನ ನೋಡ್ಕೊಂಡು ಲಿಂಬೆಹಣ್ಣು ಕೈಯಲ್ಲಿ ಇಟ್ಕೊಂಡು ಇಷ್ಟೊತ್ತಿಗೆ ನೀನು ಇಳಿಯಪ್ಪ ಅಂತ ಹೇಳ್ತಾರೆ ಅವರು ಅವರ ಅಜ್ಜ. ಅದ್ರ ಸ್ವಲ್ಪ ಮಾಡ್ಬಿಟ್ಟಿರತ್ನೆಲ್ಲ ನೋಡಿ, ಇದೆಲ್ಲ ಒಂದು ದೊಡ್ಡ ಡ್ರಾಮಾ. ಆನಂತರ ಇವನ್ನ ಕಾಯೋದು ಹೆಂಗೆ ಅಂತ ಹೇಳಿದ್ರೆ, ಆ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತ ಕಾಯ್ದಿದ್ರಂತೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷ್ ಲಾರ್ಡ್ಗಳು ಗವರ್ನರ್ ಜನರಲ್ ಬರ್ಬೇಕಾದ್ರೆ ಕಾಯ್ತಾ ಇರ್ತಾರಂತೆ. ಇವತ್ತು ಬರ್ತಾರೆ, ನಾಳೆ ಬರ್ತಾರೆ, ಮುಂದಿನ ವಾರ ಬರ್ತಾರೆ, ಹಿಂಗೆ ಕಾಯ್ತಾ ಇರ್ತಾರೆ. ಇವೊಬ್ಬ ರೇಪಿಸ್ಟ್ ಅನ್ನ, ಇವೊಬ್ಬ ಬ್ಲಡಿ ರೇಪಿಸ್ಟ್ ಅನ್ನ 34 ದಿನ ಬೇಕಾ ಕಾಯಕ್ಕೆ? ಅದು ಕೂಡ ಅವನೇ ಬರ್ತೀನಿ ಅಂತ ವಿಡಿಯೋ ಮಾಡಿ ಹೇಳ್ತಾನೆ. ಅದು ಕೂಡ ಬಂದಿರುವಂತದ್ದು ಮದುವೆಗೆ ಹೋಗೋತಾರ ಸರ್? ಅದೇ ಬಂದ್ ಮಕ್ಕಳೇ ಹೇಳಿದಂತೆ ನನ್ ಟಚ್ ಮಾಡ್ಬೇಡಿ ಅಂತ. ಅಲ್ಲ ರೀ, ಇವನ್ ಯಾವ ರೀ ಇವನು? ಯಾರಿವನ್ ಅಂದೆ? ಏನ್ ದೊಡ್ಡ ಸಾಧನೆ ಮಾಡಿ ಬಂದಿದಾನ? ಟಚ್ ಮಾಡ್ಬೇಡಿ ಹೇಳ್ತಾನಂತ ಹೇಳ್ತಾನಂತೆ. ಒಂದು ವೇಳೆ ಪೊಲೀಸರು ಸೀರಿಯಸ್ ಆಗಿದ್ರೆ ಇದ್ದಿದ್ರೆ ಅವನಿಗೆ ಕಪಾಳ ಹೊಡೆದು ಕರ್ಕೊಂಡ್ ಬರ್ಬೇಕಾಗಿತ್ತು. ಅವನಿಗೆ ಕಪಾಳ ಹೊಡೆದು ಅವ್ನ ಕಾಲರ್ ಹಿಡ್ಕೊಂಡು ಜೀಪ್ ಅಲ್ಲಿ ಕುಡಿಸ್ಬೇಕಾಗಿತ್ತು ಅವನಿಗೆ. ಅವ್ನ್ ಮಾಡಿರೋ ಹೊಲಸ ಕಚ್ಚಡ ಕೆಲ್ಸಕ್ಕೆ. ಈಗ ಒಂದೆರಡು ಸ್ಟೇಟ್ಮೆಂಟ್ ನಾನು ನೋಡಿದೆ, ಎಷ್ಟು ಅಸಹ್ಯವಾಗಿತ್ತು ಅಂತ ಹೇಳಿದ್ರೆ, ಈ ಟಿವಿನಲ್ಲಿ ಬರ್ತಾ ಇತ್ತು, ಪ್ರಜ್ವಲ್ ಅವರು ಕೊಟ್ಟ ಮಾತನ್ನ ನಡ್ಸ್ಕೊಳ್ತಾರಾ ಈ ಸಾರಿ ಆದ್ರೂ? ಅವರು ನುಡಿದಂತೆ ನಡೀತಾರಾ? ಅಂದ್ರೆ ಈಗೇನು ನುಡಿದಂತ ನಡೆದಂತ ಮಹಾನ್ ವ್ಯಕ್ತಿ ಅಂತ ತೋರ್ತಾರ ಚಾನಲ್ ಅವರು? ಎವ್ರಿಬಡಿ ನೋಸ್ ಅವನು ಹೇಳ್ತಾನೆ. ಈಗ ನಾನು ಇದೆಲ್ಲ ಸುಳ್ಳು ಆರೋಪ, ಸುಳ್ಳು ನನ್ ಮೇಲೆ ಅಂತ ಆಸ್ ಎ ಅಕ್ಯೂಸ್ಡ್ ಅವನು ಹೇಳೇ ಹೇಳ್ತಾನೆ. ಆದ್ರೆ ಎಲ್ರಿಗೂ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ ಇವನು ಎಂತವನು, ಎಂತ ಕಚ್ಚಡ ಕೆಲಸ ಮಾಡಿದ್ದಾನೆ ಅಂತೇಳಿ. ಪ್ರೈಮ್ ಆಫೀಸಿ ಎಲ್ರಿಗೂ ಗೊತ್ತಾಗಿದೆ, ಪ್ರೈಮ್ ಆಫೀಸಿ ಅಂದ್ರೆ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಅಂತ ಒಬ್ಬ ಹಾರ್ಡ್ ಕೋರ್ ವರ್ಸ್ಟ್ ಕ್ರಿಮಿನಲ್ ಜೊತೆಗೆ ಪೊಲೀಸರು ಹೆಂಗ್ ನಡ್ಕೋಬೇಕು ಹಂಗ್ ನಡ್ಕೋತಾ ಇಲ್ಲ. ಅದೇ 34 ದಿನ ನಂತರ ಬಂದಿರುವಂತ ಸರ್, ಸೊ ಇದರಿಂದ ಏನಾದ್ರೂ ಅವನಿಗೆ ಪ್ರಾಬ್ಲಮ್ ಇದೆಯಾ ಅಂತೇಳಿ? ನೋಟಿಸ್ ಮೇಲೆ ನೋಟಿಸ್ ಕೊಟ್ಟು ಕೂಡ ಇದು ಮುಳುವಾಗುತ್ತೆ ಅಂತೇಳಿ? ಹೌದು ಖಂಡಿತ. ಅಲ್ಲ ಅದನ್ನ ಇದರಲ್ಲಿ ಈ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಾಡ್ಬೇಕಾದ್ರೆ, ಅವನ ಬೇಲ್ ರಿಜೆಕ್ಟ್ ಮಾಡ್ಬೇಕಾದ್ರೆ ಅದನ್ನ ಹೇಳ್ಬೇಕಾಗತ್ತೆ. ಅದನ್ನ ಹೇಳ್ತಾರೆ ಆಫ್ಟರ್ 34 ಡೇಸ್ ಇಮಿಡಿಯೇಟ್ ಆಗಿ ಬರ್ಬೋದಿತ್ತಲ್ಲ ಅವನು. ಒಂದ್ ವೇಳೆ ಈಗ ಹೇಳ್ತಾನೆ ನಾನು ಕೋಆಪರೇಷನ್ ಮಾಡ್ತೀನಿ ಅಂತೇಳಿ, 34 ದಿನ ಆದ್ಮೇಲೆ ಬರುವುದು ಏನು ಇದೆ? ಮುಂಚೆನೆ ಬಂದಿದ್ರೆ ಒಪ್ಕೋಬಹುದಾಗಿತ್ತು, ಎಸ್ ಈಸ್ ಕೋಆಪರೇಟಿಂಗ್ ಟು ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಅಂತೇಳಿ. ಈಗ ಬಂದು ನಾನು ಕೋಆಪರೇಷನ್ ಮಾಡ್ತೇನೆ ಅಂತ ಹೇಳಿದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಹಿಂಗಾಗಿ ಅದು ಅವನ ಬೇಲ್ ರಿಜೆಕ್ಟ್ ಮಾಡೋದಕ್ಕೆ ಆ ಒಂದು 34 ಡೇಸ್ ನಲ್ಲಿ ಏನ್ ಎಕ್ಸ್ಪಾಂಡಿಂಗ್ ಆಗಿದ್ನಲ್ಲ ಅದು ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. ಈಗ ಆಂಟಿಸಿಪೇಟರಿ ಬೇಲ್ ಖಂಡಿತವಾಗ್ಲೂ ರದ್ದಾಗುತ್ತಾ? ತಾವ್ ಹೇಳಿದ್ರಿ ಆಂಟಿಸಿಪೇಟರಿ, ಒನ್ಸ್ ದ ಪರ್ಸನ್ ಈಸ್ ಪ್ರೊಡ್ಯೂಸ್ಡ್ ಟು ದ ಕೋರ್ಟ್ ಅಂದ್ರೆ ದಿ ಪೊಲೀಸ್ ಕಸ್ಟಡಿಯಲ್ಲಿ ಬಂದ್ಮೇಲೆ ದೇರ್ ಇಸ್ ನೋ ಕ್ವಶನ್ ಆಫ್ ಆಂಟಿಸಿಪೇಟರಿ ಬೇಲ್.
ಆಂಟಿಸಿಪೇಟ್ರಿ ಇದು ಮುಗಿದೋಯ್ತು ಈಗ. ಅದು ಆಂಟಿಸಿಪೇಟ್ರಿ ಅಂದ್ರೆ ಟು ಅವಾಯ್ಡ್ ಅರೆಸ್ಟ್. ಆಂಟಿಸಿಪೇಟ್ರಿ ಬೇಲ್ ಇರೋದು ಅಂತ ಹೇಳಿದ್ರೆ ಎಕ್ಸ್ಪೆಕ್ಟಿಂಗ್ ಹಿಸ್ ಅರೆಸ್ಟ್, ಅದನ್ನ ಅವಾಯ್ಡ್ ಮಾಡೋದಕ್ಕೆ ಆಂಟಿಸಿಪೇಟ್ರಿ ಬೇಲ್ ಅಂತ ಹೇಳ್ತಾರೆ. ಈಗ ಯಾವಾಗ ಅರೆಸ್ಟ್ ಮಾಡಿದ್ಮೇಲೆ ದೇರ್ ಇಸ್ ನೋ ಕ್ವಶನ್ ಆಫ್ ಆಂಟಿಸಿಪೇಟ್ರಿ ಬೇಲ್. ಬಟ್ ಆಂಟಿಸಿಪೇಟ್ರಿ ಬೇಲ್ ಅಪ್ಲೈ ಮಾಡಿದ್ದು ಅವ್ರ ತಾಯಿ ಭವಾನಿ ರೇವಣ್ಣ ಅವರು. ಓಕೆ, ಅಲ್ಲಿ ಮಿಸ್ಟೇಕ್ ಮಾಡ್ತಾ ಇದಾರೆ ಪೊಲೀಸರು. ನೋಡಿ, ನೋಟಿಸ್ ಮೇಲೆ ನೋಟಿಸ್ ಕಳಿಸ್ತಾ ಇದಾರೆ ಅವ್ರಿಗೆ. ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಮಹಿಳಾ ಪೊಲೀಸರು ಬಿಟ್ಟು ಅರೆಸ್ಟ್ ಮಾಡ್ಕೊಂಡು ಬರ್ಬೋದಾಗಿತ್ತಲ್ಲ, ಬಿಕಾಸ್ ಶಿ ಇಸ್ ಫೇಸಿಂಗ್ ನಂಬರ್ ಆಫ್ ಅಲಿಗೇಷನ್ಸ್. ಅವ್ರ ಮೇಲೆ ಕೂಡ ಸಾಕಷ್ಟು ಅಲಿಗೇಷನ್ಸ್ ಇದೆ. ಯಾಕೆ ಇವತ್ತಿನವರೆಗೂ ಕೂಡ ಕರೆದು ಅವ್ರನ್ನ ವಿಚಾರಣೆ ಮಾಡಿಲ್ಲ? ಇಸ್ ಇಟ್ ಬಿಕಾಸ್ ಶಿ ಅಪ್ಲೈಡ್ ಫಾರ್ ಆಂಟಿಸಿಪೇಟರಿ ಬೇಲ್? ಆಂಟಿಸಿಪೇಟರಿ ಬೇಲ್ ಅಪ್ಲೈ ಮಾಡ್ಕೊಂಡಿದ್ದಾರೆ ಅವರು. ಅದನ್ನ ಕಾಯ್ಕೊಂಡು ಕುಂತಿದ್ದೀರಾ? ನೋಡಿ, ಇಲ್ಲಿ ಪೊಲೀಸರು SIT-ನವರು ಕೂಡ ಈ ಪ್ರಕರಣವನ್ನ ಎಷ್ಟು ಗಂಭೀರತೆಯಿಂದ ಪರಿಗಣಿಸಬೇಕು ಅಷ್ಟು ಪರಿಗಣಿಸಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇಟ್ ಇಸ್ ಮೈ ಪರ್ಸನಲ್ ಒಪಿನಿಯನ್. ಒಂದ್ ವೇಳೆ ಏನಾದ್ರೂ ಒಂದು ಪುಸ್ತಕವನ್ನ ಬರೆದ್ರೆ ಅಥವಾ ಡಾಕ್ಯುಮೆಂಟರಿ ಮಾಡಿದ್ರೆ ಏನು ಅತ್ಯಾಚಾರ ಪ್ರಕರಣಗಳಲ್ಲಿ ತಪ್ಪಿಸಿಕೊಳ್ಳುವುದು ಹೇಗೆ, ಹೌ ಟು ಎಸ್ಕೇಪ್ ಫ್ರಾಮ್ ರೇಪ್ ಕೇಸಸ್ ಅಂತ ಏನಾದ್ರೂ ಪುಸ್ತಕ ಬರೆದ್ರೆ, ಏನಾದ್ರೂ ಒಂದು ಡಾಕ್ಯುಮೆಂಟರಿ ಮಾಡಿದ್ರೆ ಅದು ಕರ್ನಾಟಕದಿಂದನೇ ಪ್ರಾರಂಭ ಆಗಬೇಕು. ಇಲ್ಲಸ್ಟ್ರೇಷನ್ಸ್ ಕೊಡೋದು ಈ ಕುಟುಂಬ, HDD ಕುಟುಂಬ ಒಂದು, ಮತ್ತೆ ಹೆಗಡೆ ಕುಟುಂಬ, ಅವ್ರ ಎರಡು ರೆಫರೆನ್ಸ್ ಮೇಲೆ ಒಂದು ದೊಡ್ಡ ಪುಸ್ತಕ ಬರಿಬಹುದು, ಒಂದು ದೊಡ್ಡ ಸ್ಕ್ರಿಪ್ಟ್ ಬರಿಬಹುದು. ಸ್ಕ್ರಿಪ್ಚರ್ಸ್ ಯಾವ ರೀತಿ ತಪ್ಪಿಸ್ಕೋಬಹುದು, ಯಾವ ರೀತಿ ಜನರಿಂದ ಸಿಂಪತಿ ಇಟ್ಟಿಸ್ಕೋಬಹುದು, ಯಾವ ರೀತಿ ಮೀಡಿಯಾ ಮುಂದೆ ಡ್ರಾಮಾ ಮಾಡಬಹುದು. ಯಾರಾದ್ರೂ ಒಬ್ಬ ಒಳ್ಳೆಯ ಬರಹಗಾರ ಬರೆದು ಬಿಟ್ರೆ ಟೆಕ್ನಿಕ್ಸ್ ಆಫ್ ಎಸ್ಕೇಪಿಂಗ್ ಫ್ರಾಮ್ ರೇಪ್ ಅಲಿಗೇಷನ್ಸ್ ರೇಪ್ ಕೇಸಸ್ ಅಂತ ಬರೆದು ಬಿಟ್ರೆ ಇವ್ ಎರಡು ಫ್ಯಾಮಿಲಿ ಸಾಕು. ಒಂದು ನೇತ್ರಾವತಿ ತೀರದ ಧರ್ಮೋದ್ಯಮಿಗಳ ಕುಟುಂಬ, ಇನ್ನೊಂದು ಹೇಮಾವತಿ ತೀರದ ಕುಟುಂಬ. ಎಷ್ಟು ಡ್ರಾಮಾ ಆಡ್ತಾ ಇದಾರೆ ನೋಡ್ತಾ ಇದೀವಿ ನಾವು ಕೂಡ. ಮಾಜಿ ಪ್ರಧಾನಿಗಳು ಓಪನ್ ಆಗಿ ಲೆಟರ್ ಬರೀತಾರೆ. ಏನಿದೆ, ಎದಕ್ಕಿದೆ? ಎಲ್ಲಿದ್ರು ಬಂದ್ಬಿಡಪ್ಪ, ಹಾಜರಾಗು. ಇವ್ರ ಪತ್ರ ಏನು ಅವ್ರಿಗೆ ಹೋಗಿ ಜರ್ಮನಿಗೆ ಹೋಗಿ ಈ ಪೋಸ್ಟ್ಮನ್ ಮುಟ್ಟಿಸ್ತಾನ? ಯಾರನ್ನು ಹುಚ್ಚರಿ ಮಾಡ್ತಾ ಇದಾರೆ ಇವರು? 34 ದಿನ ಬೇಕಾಯ್ತಾ? ಯಾಕೆ ಇವ್ರು ಟಚ್ ಅಲ್ಲಿ ಇದ್ದಿದ್ದಿಲ್ಲ ಅವನು? ಇವ್ರಿಗೆ ಹೇಳದೆ ಓಡಿ ಹೋಗಿರ್ತಾನ ಅಲ್ಲಿ? ಇವ್ರ ಫ್ಯಾಮಿಲಿ ಫ್ಯಾಮಿಲಿ ಹಿರಿಯರಿಗೆ ಹೇಳದೆ ಓಡಿ ಹೋಗಿರ್ತಾನ? ಜನರನ್ನ ಮೂರ್ಕೊಂಡು ಮಾಡ್ತಾ ಇದಾರೆ ಇಲ್ಲಿ. ಅಂದ್ರೆ ನೀವ್ ಹೇಳೋ ಪ್ರಕಾರ ದೇವೇಗೌಡರ ಜೊತೆಗೂ ಕೂಡ ಟಚ್ ಅಲ್ಲಿ ಇದ್ರು, ಆದ್ರೂ ಕೂಡ ಒಂದು ನಾಟಕ ಮಾಡೋಕ್ಕೋಸ್ಕರ ಪತ್ರವನ್ನು ಬರೆದಿದ್ರು ಅಂತ ಹೇಳಿಯ? ಇಲ್ಲಿ ನಾವು ಮಾಜಿ ಪ್ರಧಾನಿನೇ ಅನ್ನೋಣ, ಯಾಕಂತ ಹೇಳಿದ್ರೆ ಅವರು ಕೂಡ ಈ ಇವರು ಧರ್ಮೋದ್ಯಮಿಗಳನ್ನೇ ಫಾಲೋ ಮಾಡಿದಾರಲ್ಲ. ಮೊದಲೇ ದಿನ ನಾನು ಹೇಳಿದ್ದೆ ಇಂಜೆಕ್ಷನ್ ತರ್ತಾರಂತ ಹೇಳಿ, ಆಲ್ರೆಡಿ ಇಂಜೆಕ್ಷನ್ ತಂದಿದ್ದಾರೆ, ನಮ್ಮ ಹೆಸರು ಯೂಸ್ ಮಾಡಬಾರ್ದು ಅಂತೇಳಿ. ಸೊ ಲೆಟ್ ಅಸ್ ಸೇ ಮಾಜಿ ಪ್ರಧಾನಿಗಳು ಅಂತಾನೆ ಹೇಳೋಣಂತೆ. ಟು ಶೋ ಅವರ್ ರೆಸ್ಪೆಕ್ಟ್, ಸೋ ಕಾಲ್ಡ್ ರೆಸ್ಪೆಕ್ಟ್ ಟುವರ್ಡ್ಸ್ ಹಿಮ್, ಅವರಿಗೆ ಒಂದು ಗೌರವ ತೋರಿಸೋದಕ್ಕೆ ಅವ್ರ ಹೆಸರನ್ನ ನಾವು ಬಳಸೋದು ಬೇಡ. ನಾನು ಮೊದಲೇ ದಿನ ನಾನು ಹೇಳಿದೆ ತಾನೆ, ತಮ್ಮ ಜೊತೆಗೆ ಇಂಟ್ರಾಕ್ಷನ್ ಮಾಡ್ಬೇಕಾದ್ರೆ ಇವರು ಇಂಜೆಕ್ಷನ್ ತರ್ತಾರೆ ನಮ್ಮ ಹೆಸರು, ಯಾಕಂದ್ರೆ ಧರ್ಮೋದ್ಯಮಗಳು ಅದೇ ಮಾಡಿದ್ದಲ್ಲ ಸೌಜನ್ಯ ಪ್ರಕರಣ, ನಮ್ಮ ಹೆಸರನ್ನು ಉಪಯೋಗ ಮಾಡಬಾರ್ದು ತಗೋಬಾರ್ದು, ಇವರು ಅದೇ ಮಾಡಿದಾರಲ್ಲ. ಹಿಂಗಾಗಿ ಲಡಸೇ ಮಾಜಿ ಪ್ರಧಾನಿಗಳ ಅವರ ಮೊಮ್ಮಗ, ಅದ್ರ ಸಲುವಾಗಿ ದೇ ಆರ್ ಎಂಜಾಯಿಂಗ್ ಆಲ್, ಪ್ರತಿಯೊಂದನ್ನು ಕೂಡ ಅವ್ರಿಗೆ ಗೊತ್ತಿದೆ ಯಾವ ರೀತಿ ಗಿಮಿಕ್ ಮಾಡ್ಬೇಕು, ಹೆಂಗೆ ಡೈವರ್ಟ್ ಮಾಡಬಹುದು, ಮೀಡಿಯಾನ ಯಾವ ರೀತಿ ಯೂಸ್ ಮಾಡ್ಕೋಬಹುದು. ಈಗ ಆಂಟಿಸಿಪೇಟರ್ ಬೇಲ್ ರದ್ದಾಯ್ತು ಸರ್, ರೆಗ್ಯುಲರ್ ಬೇಲ್ ಹೇಗೆ ಅಂತೇಳಿ? ರೆಗ್ಯುಲರ್ ಬೇಲೇ ಸಿಗಲ್ಲ ಅಂತ. ಸಿ, ರೆಗ್ಯುಲರ್ ಬೇಲ್ ಈಗಲೇ ಕೊಡಬಾರ್ದು, ಕೊಡೋದಕ್ಕೆ ಬಹಳಷ್ಟು ಕಷ್ಟ ಇದೆ. ಒಂದ್ ವೇಳೆ ರೆಗ್ಯುಲರ್ ಬೇಲ್ ಕೊಟ್ರೆ ಜನ ನ್ಯಾಯಾಂಗದ ಮೇಲೆನೆ ಬೆರಳೆ ತೋರಿಸ್ತಾರೆ, ನ್ಯಾಯಾಂಗನೂ ಕೂಡ ಅಪವಾದಕ್ಕೀಡಾಗುತ್ತೆ. ಈ ದೇಶದ ಕಾನೂನು ಅಂದ್ರೆ ಕೆಳ ಹಂತದ ಕೋರ್ಟ್ಗಳ ಮೇಲೆ ಜನ ಬೆರಳು ಮಾಡೋದು ತೋರಿಸುವಂತ ಪರಿಸ್ಥಿತಿ ಬಂದಾಗಿದೆ. ಆನಂತರ ರೇವಣ್ಣ ಅವ್ರಿಗೂ ಕೂಡ ಏನ್ ಬೇಲ್ ಕೊಡಬಾರ್ದಾಗಿತ್ತು, ಯಾಕಂದ್ರೆ ಅವರು ಅರೆಸ್ಟ್ ಮಾಡಿದ್ದು ಅತ್ಯಾಚಾರ ಪ್ರಕರಣದಲ್ಲಿ, 376 ಕೇಸ್ ನಲ್ಲಿ, ಮತ್ತೆ ಕಿಡ್ನಾಪಿಂಗ್. ಕಿಡ್ನಾಪ್ ಎದಕ್ಕೆ? ಈ ಸಾಕ್ಷಿಗಳನ್ನ ನಾಶ ಮಾಡೋದಕ್ಕೆ, ಸಾಕ್ಷಿಗಳನ್ನ ಹೆದರಿಸೋದಕ್ಕೆ. ನೋಡಿ, ಬೇಲ್ ಕಾನ್ಸೆಪ್ಟ್ ಅನ್ನೋದು ಇರೋದು ಕೊಡೋದು ಅಥವಾ ಕೊಡದೇ ಇರೋದು, ಇಟ್ ಇಸ್ ಡಿಸ್ಕ್ರಿಪ್ಷನ್ ಆಫ್ ಕೋರ್ಟ್. ಕೋರ್ಟ್ ಏನು ಪರಿಗಣನೆ ಮಾಡ್ತದೆ ಅಂತ ಹೇಳಿದ್ರೆ, ಇವ್ರನ್ನ ಬಿಟ್ರೆ ಸಾಕ್ಷಿಗಳ ಮೇಲೆ ಪ್ರತಿಕೂಲ ಪರಿಣಾಮ ಈ ವ್ಯಕ್ತಿ ಬೀರ್ತಾನ, ಅಕ್ಯೂಸ್ಡ್ ಬೀರ್ತಾನೋ ಇಲ್ಲೋ ಅನ್ನೋದ್ರ ಮೇಲೆ ಬೇಲ್ ಕೊಡ್ತದೆ.
ಇಲ್ಲಿ ಕಿಡ್ನಾಪ್ ಮಾಡಿದಂತ ಯಾವ ಆ ಹೆಣ್ಮಗಳಿದ್ದಾಳೆ ಅವಳ ಮೇಲೆ ಪರಿಣಾಮ ಬೀರೋದಕ್ಕೇನೆ ಇಟ್ಕೊಂಡು ಅವ್ರು ಕಿಡ್ನಾಪ್ ಮಾಡಿದ್ದು. ಅಂತ ಪ್ರಕರಣದಲ್ಲಿನೂ ಕೂಡ 10 ದಿನದಲ್ಲಿ ಬೇಲ್ ಸಿಗುತ್ತೆ, 376 ಕಿಡ್ನಾಪ್ ಕೇಸ್ ನಲ್ಲಿ, ಅಬ್ಡಕ್ಷನ್ ಕೇಸ್ ನಲ್ಲಿ. ಸೊ ಈ ನ್ಯಾಯಾಲಯಗಳನ್ನು ಕೂಡ ಒಂದ್ ವೇಳೆ ಪ್ರಜ್ವಲ್ಗೆ ಏನಾದ್ರೂ ಅವನಿಗೆ ಬೇಲ್ ಕೊಟ್ರೆ ಜನ ಈ ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ಸಂಶಯ ದೃಷ್ಟಿಯಿಂದ ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈಗ ಒಂದು ಮೂರು ಅತ್ಯಾಚಾರ ಪ್ರಕರಣ, ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣ ಇದೆ ಸರ್. ಸೊ ಮೂರು ಅತ್ಯಾಚಾರ ಪ್ರಕರಣದಲ್ಲಿ ಒಂದೊಂದು ಅತ್ಯಾಚಾರ ಪ್ರಕರಣಕ್ಕೆ 14 ದಿನ ಕಸ್ಟಡಿ ತೆಗೆದುಕೊಳ್ತಾರೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 14 ದಿನ. ಸೊ ಮೂರು ಅತ್ಯಾಚಾರ ಪ್ರಕರಣ ಹದಿನಾಲ್ಕೇ ಅಂತೇನಲ್ಲ, 7 ದಿನ ಎಕ್ಸ್ಟೆಂಡ್ ಮಾಡ್ತಾರೆ, ಮತ್ತೆ 3 ಡೇಸ್, 5 ಡೇಸ್, 7 ಡೇಸ್ ಹಿಂಗೆ. 14ನೇ 14 ಡೇಸ್ ಅಂತಾನೆ, ಏನು ಅದೇನು ಸ್ಪೆಸಿಫಿಕೇಶನ್ಸ್ ಇಲ್ಲ. ಬೇಸ್ಡ್ ಆನ್ ಲೆವೆಲ್ ಆಫ್ ಇನ್ವೆಸ್ಟಿಗೇಷನ್ ಅವರು ಕೇಳ್ತಾರೆ, ಪೊಲೀಸ್ ಕೇಳ್ತಾರೆ. 14ರಿಂದ ಜಾಸ್ತಿ ಕೂಡ ತಗೊಳ್ಬಹುದು. ಅಂದ್ರೆ ಫಸ್ಟ್ 7 ದಿನ, ಆಮೇಲೆ ಎಕ್ಸ್ಟೆಂಡ್ ಆಗ್ತಾ ಹೋಗ್ತದೆ. ಓಕೆ, ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 14 ದಿನ. ಈಗ ಮೂರು ಮೂರು ಕೇಸ್ ಇರುವ ಕಾರಣ ಸರ್, 1.5 ತಿಂಗಳು ಅರೆಸ್ಟ್ ಮಾಡ್ಬೋದ, ಕಸ್ಟಡಿಗೆ ಪೊಲೀಸ್ ಕಸ್ಟಡಿಗೆ ಇಟ್ಕೊಳ್ಬಹುದಾ ಅಂತೇಳಿ ಸಪ್ರೇಟ್ ಸಪ್ರೇಟ್ ಆಗಿ. ಅದೇ ನಾನು ಒಂದೇ ಇದ್ರಲ್ಲಿ ಹೇಳ್ತೇನೆ ಕೇಳಿ, ಇದೆಲ್ಲವೂ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಕಮಿಟ್ಮೆಂಟ್ ಯಾವ ರೀತಿ ಇದೆ ಪ್ರಕರಣದ ಬಗ್ಗೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸದ್ಯದ ಪರಿಸ್ಥಿತಿಯನ್ನ ನಾನು ನಿಮಗೆ ಒಂದ್ ಎರಡು ಮಾತಲ್ಲಿ ವಿವರಿಸ್ತೇನೆ. ಸದ್ಯದ ಪರಿಸ್ಥಿತಿಯಲ್ಲಿ ಪೊಲೀಸ್ ಇಲಾಖೆ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ, ಒಂದ್ ಎರಡು ಉದಾಹರಣೆಗಳನ್ನ ನಿಮ್ಗೆ ಕೊಡ್ತಾ ಇದ್ದೀನಿ. ಒಂದೇದು PSI ಸ್ಕ್ಯಾಂಡಲ್, PSI ರಿಕ್ರೂಟ್ಮೆಂಟ್ ಸ್ಕ್ಯಾಂಡಲ್. ಅದರಲ್ಲಿ ಅರೆಸ್ಟ್ ಆಗಿ ಜೈಲಲ್ಲಿ ಇರುವಂತವ್ರು ಯಾರು? ADGP ರಾಂಗ್ ನಂತ ಅಧಿಕಾರಿ ಪೌಲ್ ಅಂತ, ADGP ಹೈಯೆಸ್ಟ್ ಅಂದ್ರೆ ನೆಕ್ಸ್ಟ್ ದ ಹೈಯೆಸ್ಟ್ ರ್ಯಾಂಕ್ ಅದು ಅಮೃತ್ ಪೌಲ್. PSI ಸ್ಕ್ಯಾಂಡಲ್ ನಲ್ಲಿ ಆ ಅತ್ಯಂತ ಹಿರಿಯ ಅಧಿಕಾರಿನೇ ಈಗ ಜೈಲಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ. PSI ಸ್ಕ್ಯಾಂಡಲ್ ನಲ್ಲಿ ಸುಮಾರು ಜನ ಪೊಲೀಸ್ ಅಧಿಕಾರಿಗಳು, ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, ಇನ್ಸ್ಪೆಕ್ಟರ್ ಇರ್ಬೋದು, ಅವರು ಕೂಡ ಜೈಲಲ್ಲಿದ್ದಾರೆ. ಒಂದು ರಿಕ್ರೂಟ್ ಪೊಲೀಸ್ ರಿಕ್ರೂಟ್ಮೆಂಟ್ ನಲ್ಲಿ ಇಷ್ಟೊಂದು ದೊಡ್ಡ ಸ್ಕ್ಯಾಂಡಲ್ ಆಗಿದೆ. ಏನ್ ಕಮಿಟ್ಮೆಂಟ್ ಇದೆ ಪೊಲೀಸರಿಗೆ, ಏನ್ ಸಾಮಾಜಿಕ ಬದ್ಧತೆ ಏನಿದೆ ಅಂತ ನೀವು ಬಯಸ್ತೀರಿ, ಜನಸಾಮಾನ್ಯರು ಏನಂತ ಬಯಸಬಹುದು. ಎರಡನೇ ಉದಾಹರಣೆ ನಿಮಗೆ ನಾನು ಕಳಿಸಿದೀನಿ ಅದು ಫೋಟೋಸ್ನ. ಒಬ್ಬ ಶ್ರೀಧರ್ ಪೂಜಾರ್ ಅಂತ ಅಧಿಕಾರಿ, ನೌ ಹೀಸ್ ಅಬ್ಸ್ಕಾಂಡಿಂಗ್. ಯಾವ ಕೇಸ್ ನಲ್ಲಿ? ಕ್ರಿಪ್ಟೋ ಕರೆನ್ಸಿ ಕೇಸ್ ಅಲ್ಲಿ. ಕ್ರಿಪ್ಟೋ ಕರೆನ್ಸಿ ಬಹುಕೋಟಿ ಅಲ್ಲ, ಬಹು ಸಾವಿರಾರು ಕೋಟಿಯ ಹಗರಣ ಫ್ರಾಡ್ ಕೇಸ್ ಅದು ಕ್ರಿಪ್ಟೋ ಕರೆನ್ಸಿ. ಶ್ರೀಕಿ ಅನ್ನವನು ನೋಡಿ ಇದು ಎಂತ ಅಪಹಾಸ್ಯಕ್ಕೆ ಅಂತ ಹೇಳಿದ್ರೆ, ಅವನ ಮೇಲೆ ಯಾವುದೇ ಪ್ರೈಮ್ ಆಫೀಸಿ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತಂದು ಹೇಳಿ ಅದರದ್ದು ಕಿಂಗ್ ಪಿನ್ನೇ ಶ್ರೀಕಿ ಅಂತ ಹೇಳಿ ಅವನು ಅವನನ್ನ ಅರೆಸ್ಟ್ ಮಾಡಿದಾಗ ಒಬ್ಬ ಸೀನಿಯರ್ ಅಧಿಕಾರಿನೇ, ಹಿರಿಯ IPS ಅಧಿಕಾರಿನೇ ಅವನನ್ನ ತಮ್ಮ ಸ್ವಂತ ಆಫಿಷಿಯಲ್ ಕಾರ್ ಅಲ್ಲಿ ಕುಂದಿಸ್ಕೊಂಡು ಅವನನ್ನ ಬಿಟ್ಟು ಕಳಿಸ್ತಾರೆ ಡ್ಯೂ ಟು ಸಮ್ ಪೊಲಿಟಿಕಲ್ ರೀಸನ್ಸ್. ಅದೇ ಪ್ರಕರಣದಲ್ಲಿ ಈಗ ನಾನು ಏನ್ ಹೆಸರು ಹೇಳಿದ್ನಲ್ಲ ಶ್ರೀಧರ್ ಪೂಜಾರ್ ಅಂತ ಹೇಳಿ, ಅವ್ರು ಪೊಲೀಸರು ನೋಟಿಸ್ ಕೊಟ್ಟು ಈ ಕಳ್ಳರನ್ನ ಕಾಕರನ್ನ ಹೆಂಗೆ ಅಬ್ಸ್ಕಾಂಡಿಂಗ್ ಟೆರರಿಸ್ಟ್ ಗಳನ್ನ ಒಂದು ನೋಟಿಸ್ ಕೊಟ್ಟು ಎಲ್ಲಾ ಕಡೆ ನೋಟಿಸ್ ಹಾಕ್ತಾರಲ್ಲ ಇವನನ್ನು ಹುಡುಕಿ ಕೊಟ್ಟವರಿಗೆ ಬಹುಮಾನ ಅಂತ ಆ ರೀತಿ ಹುಡುಕ್ತಾ ಇದ್ದಾರೆ ಈಗ. ಆ ನಂತರ ಇನ್ನೊಬ್ಬ ಇನ್ಸ್ಪೆಕ್ಟರ್ ನ 2 ದಿನದ ಹಿಂದೆ ಅರೆಸ್ಟ್ ಮಾಡಿದ್ದಾರೆ ಕ್ರಿಪ್ಟೋ ಕರೆನ್ಸಿಯಲ್ಲಿ. ಸೊ ಇದು ಅಂದ್ರೆ ಇಲ್ಲಿ ಆ ಅಧಿಕಾರಿಗಳೇ ಮೂಲ ಕಾರಣ ನಾನು ಹೇಳ್ತಾ ಇಲ್ಲ. ಇಲ್ಲಿ ದೇ ಆರ್ ಮಿನೋಸ್, ಮಿನೋಸ್ ಅಂದ್ರೆ ದೇ ಆರ್ ಸ್ಮಾಲ್ ಫಿಶಸ್. ಅಷ್ಟು ಸಾವಿರಾರು ಕೋಟಿ ಹಗರಣ ಒಬ್ಬ ಅಧಿಕಾರಿ ಮಾಡಿರೋದು ಸಾಧ್ಯ ಇಲ್ಲ. ಅವರ ಹಿಂದೆ ಇರುವಂತ ಅಧಿಕಾರಿಗಳ, ಅವರ ಮೇಲೆ ಇರುವಂತ ಅಧಿಕಾರಿಗಳ ಹೆಸರು ಏನಾದ್ರೂ ಬಂದ್ರೆ ನೀವು ಬೆಚ್ಚಿ ಬೀಳ್ತೀರಿ. ಸೀನಿಯರ್ IPS ಅಧಿಕಾರಿಗಳಿದ್ದಾರೆ, ಹಿರಿಯ ರಾಜಕಾರಣಿಗಳಿದ್ದಾರೆ. ಬೊಮ್ಮಾಯಿ ಸರ್ಕಾರನು ಕೂಡ ಬೀಳುವಂತ ಪರಿಸ್ಥಿತಿ ಇತ್ತು ಕ್ರಿಪ್ಟೋ ಕರೆನ್ಸಿಯಲ್ಲಿ. ಸ್ವತಃ ಬೊಮ್ಮಾಯಿ ಅವರನ್ನು ಕೂಡ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದು ತಮ್ಮ ಗಮನಕ್ಕಿರಲಿ. ಕ್ರಿಪ್ಟೋ ಕರೆನ್ಸಿ ಕೇಸ್ ಅಲ್ಲಿ ಈಗ ಒಬ್ಬ ಅಧಿಕಾರಿ ಈಸ್ ಅಬ್ಸ್ಕಾಂಡಿಂಗ್ ಆಫ್ ದ ರ್ಯಾಂಕ್ ಆಫ್ DYSP.
ಇನ್ಸ್ಪೆಕ್ಟರ್ ಒಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಇದನ್ನೆಲ್ಲ ಆನಂತರ ಸೌಜನ್ಯ ಪ್ರಕರಣದಲ್ಲಿ ಯೋಗೀಶ್ ಅನ್ನುವಂತ ಒಬ್ಬ ಅಧಿಕಾರಿ ಸೌಜನ್ಯ ಪ್ರಕರಣ ಮತ್ತು ಮಾಹುತನ ಕೇಸಲ್ಲಿ ಸಂಪೂರ್ಣವಾಗಿ ಆರೋಪಿಗಳ ಜೊತೆಗೆ ಅಪರಾಧಿ ಜೊತೆಗೆ ಶಾಮೀಲಾಗಿ ಸಿಸಿ ಕ್ಯಾಮ್ರಾವನ್ನೇ ಹಾಳು ಮಾಡ್ತಾನೆ ಪೂರ್ತಿಯಾಗಿ, ಇವನ್ ಇನ್ಕ್ಲೂಡಿಂಗ್ ಆ ಸಮಯದ ಎಸ್ ಪಿ ಸೇರ್ಕೊಂಡು. ಆರೋಪಿಗಳನ್ನ ಅರೆಸ್ಟ್ ಮಾಡಲ್ಲ. ನಾನು ಯಾಕೆ ಈ ಮೂರು ಇದಾದ ಉದಾಹರಣೆಗಳನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪೊಲೀಸರ ಬದ್ಧತೆ ಎಷ್ಟರ ಮಟ್ಟಿಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರಜ್ವಲ್ ರೇವಣ್ಣನ ಕೇಸು ಕೂಡ ಪೊಲೀಸರಿಗೆ ನಿಮಗೆ ಹಾನೆಸ್ಟ್ ಕಮಿಟ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಶಿಕ್ಷೆ ಅನ್ನೋದು ದೂರ ಉಳಿತು. ಜೈಲ್ನಲ್ಲಿ ಕೂಡ ಈಗ ಕಸ್ಟಡಿಯಲ್ಲೂ ಕೂಡ ರಾಜತಿತ್ತು ಹೋಗಿ ಇರ್ತಾರ ಅವನ್ನ. ಜನರು ತಿಳ್ಕೊಂಡಂಗೆ ಅರೆಸ್ಟ್ ಮಾಡಿದ ತಕ್ಷಣ ಅವನ್ನೇನು ಬಾಂಬೆ ಕಟ್ ಹಾಕಲ್ಲ, ಅವನಿಗೆ ಲಾಡ ಹಾಕಲ್ಲ, ಅವನಿಗೆ ರಾಜಾತಿಥ್ಯವಾಗಿ ನೋಡ್ಕೋತಾರೆ ಅವನ್ನ. ಅವರಪ್ಪನು ಹಂಗೆ ನೋಡ್ಕೊಂಡ್ರೆ ಇವನು ಹಂಗೆ ನೋಡ್ಕೋತಾರೆ. ಪೊಲೀಸ್ ಕಮಿಟ್ಮೆಂಟ್ ಯಾವ ರೀತಿ ಇರ್ತದೆ ಆ ಮಟ್ಟದಲ್ಲಿ ಈ ಪ್ರಕರಣ ಸಾಗ್ತಾ ಹೋಗ್ತದೆ. ಟು ವಾಟ್ ಎಕ್ಸ್ಟೆಂಟ್ ನೋಡಿ, ಕೋರ್ಟ್ದು ಕೂಡ ನಿರ್ದೇಶನ ಇದೆ, ಪ್ರಕರಣ ಗಂಭೀರವಾಗಿದ್ದಷ್ಟು ಕೂಡ ತನಿಖೆ ಅಷ್ಟೇ ಗಂಭೀರವಾಗಿ ಇರಬೇಕಾಗ್ತದೆ ಅನ್ನೋದು ಇಟ್ ಈಸ್ ಅ ಸುಪ್ರೀಂ ಕೋರ್ಟ್ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್. ಇಲ್ಲಿ ಈಗ ಹೋಗ್ತಾ ಇರೋದು ನೋಡಿದ್ರೆ ಭವಾನಿ ರೇವಣ್ಣ ಅವ್ರಿಗೆ ಅರೆಸ್ಟ್ ಮಾಡಿಲ್ಲ. ಶಿ ಸೀಮ್ಸ್ ಟು ಬಿ ಅ ಕಿಂಗ್ ಪಿನ್. ಇಡೀ ಇದರಲ್ಲಿ ಅವರೇ ಕಿಂಗ್ ಪಿನ್ ಅಂತ ಅನಿಸ್ತಾ ಇದಾರೆ. ಅರೆಸ್ಟೇ ಮಾಡಿಲ್ಲ, ಯಾಕೆ ಮಾಡಿಲ್ಲ? ಪ್ರಜ್ವಲ್ ರೇವಣ್ಣ ಅವ್ರದ್ದು ಬೇಲ್ ವಾದ ವಿವಾದ ಮಾಡ್ಬೇಕಾದ್ರೆ ಪಿ ಪಿ ಅಷ್ಟೇ ನಮ್ಗೆ ಅನಿಸಿದ ಮಟ್ಟಿಗೆ ಸ್ಟ್ರಾಂಗ್ ಆಗಿ ಆರ್ಗ್ಯುಮೆಂಟೇ ಮಾಡಿರ್ಲಿಕ್ಕಿಲ್ಲ. ಹಿಂಗಾಗಿ ಹದ್ದಿನಲ್ಲಿ ಬೇಲ್ ಸಿಕ್ತು. ಇನ್ನು ಪ್ರಜ್ವಲ್ ಅನ್ನೋ ವಿಷಯದಲ್ಲಿ ನಾವ್ ಹೆಂಗ್ ಎಕ್ಸ್ಪೆಕ್ಟ್ ಮಾಡೋಣ? ಪಿ ಪಿ ಆರ್ಗ್ಯುಮೆಂಟ್ ಮಾಡ್ತಾರೆ, ಇಲ್ಲಿ ಬರೀ ಪೊಲೀಸರದ್ದು ಒಂದೇ ರೋಲ್ ಇರಲ್ಲ, ಪ್ರಾಸಿಕ್ಯೂಷನ್ ರೋಲ್ ಬಹಳ ಇರ್ತದೆ. ಅಲ್ಲ, ಇದಕ್ಕೆ ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಸರ್, ಇಮಿಗ್ರೇಷನ್ ಅಲ್ಲಿ ಪ್ರೊಸೆಸ್ ನಡಿಬೇಕಾದ್ರೆ ಮೂರು ಇದೆ ಅಂತ ಹೇಳಿದ್ರೆ, ಅರೆಸ್ಟ್ ವಾರಂಟ್ ಇದೆ, ಬ್ಲೂ ಕಾರ್ನರ್ ನೋಟಿಸ್ ಇದೆ, ಮತ್ತೊಂದು 34 ದಿನಗಳ ನಂತರ ಬಂದಿರುವಂತದ್ದು, ಹೀಗೆಲ್ಲ ಇರಬೇಕಾದ್ರೆ ಸರ್ ಇಮಿಗ್ರೇಷನ್ ಪ್ರೊಸೆಸ್ ಬರೀ 20 ನಿಮಿಷದಲ್ಲಿ ಮುಗಿದೋಗುತ್ತೆ ಅಂತೇಳಿ ಹೇಳ್ತಾರೆ. ಸೊ ಇಂಥದ್ರಲ್ಲಿ ಇರಬೇಕಾದ್ರೆ ಒಂದೂವರೆ ಗಂಟೆ ಕಾಲ ಅಟ್ಲೀಸ್ಟ್ ಬೇಕೇ ಈ ಪ್ರೊಸೆಸ್ ಎಲ್ಲ ನಡೆಸಬೇಕು ಅಂತ ಹೇಳಿದ್ರೆ ಕೆಲವರು ಮಾತಾಡ್ತಾರೆ. ಇದು ಅಂತ ಹೇಳಿದ್ರೆ ಇನ್ಫ್ಲುಯೆನ್ಸ್ ಮುಖಾಂತರ ನಡೆದಿದ ಅಥವಾ ಪ್ರಜ್ವಲ್ ರೇವಣ್ಣ ಬಂದು ಬರೀ ಸೈನ್ ಹಾಕಿ ಹೊರಗಡೆ ಬಂದಿರುವಂತದ್ದು ಅಂತ ಹೇಳಿ ಕೆಲವರು ಹೇಳ್ತಾರೆ. ಅದಕ್ಕಿಂತ ಮುಂಚೆ ಪ್ರೊಸೆಸ್ ಎಲ್ಲ ಮುಗಿದಿತ್ತು ಅನ್ನುವಂತ ವಿಚಾರದಲ್ಲಿ ಕೆಲವರು ಮಾತಾಡ್ತಾರೆ. ಅಲ್ಲ, ಈಗ ನಂದು ಮೈ ಒಪಿನಿಯನ್ ಇದ್ರ ಬಗ್ಗೆ ಏನಂತ ಹೇಳಿದ್ರೆ, ಹಿ ವಾಸ್ ಎಂಜಾಯಿಂಗ್ ಅ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್, ಡಿಪ್ಲೊಮ್ಯಾಟಿಕ್ ವೀಸಾ, ಅದರಿಂದ ಬಂದವನು. ನೀವು ಆರೋಪಗಳು ಏನೇ ಇರಲಿ, ಓಕೆ, ಆರೋಪಗಳು ಏನೇ ಇದ್ರು ಕೂಡ ಡಿಪ್ಲೊಮ್ಯಾಟಿಕ್ ವೀಸಾ ಎಂಜಾಯ್ ಮಾಡ್ಕೊಂಡು ಆ ಇದ್ರಲ್ಲಿ ಬಂದಂತವನು. ಮತ್ತೆ ಈ ಬ್ಲೂ ಕಾರ್ನರ್ ನೋಟಿಸ್ ಏನಿದೆಯಲ್ಲ, ಯಾವಾಗ ಆ ವ್ಯಕ್ತಿ ಸೆಕ್ಯೂರ್ ಮಾಡ್ತಾರೆ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ, ಅವಾಗ ಅದು ದಟ್ ಸ್ಟ್ಯಾಂಡ್ಸ್ ಟರ್ಮಿನೇಟೆಡ್, ಮುಗಿದು ಹೋಗ್ಬಿಡ್ತದೆ, ಅದ್ರದ್ದು ಆಯುಷ್ಯ ಮುಗಿದು ಹೋಗ್ಬಿಡ್ತದೆ. ಈಗ ಅಲ್ಲಿಂದ ಬಿಡ್ಬೇಕಾದ್ರೂ ಕೂಡ ಮುನ್ನುಚ್ಚಿಂತ ಬಿಡ್ಬೇಕಾದ್ರೆ ಲುಪ್ತಾಂಸ ಏರ್ ಲುಪ್ತಾಂಸ ಇಂತರ ಅಲ್ಲಿಂದ ಬಿಟ್ಟಿದ್ದವನು. ಅಲ್ಲಿ ಅಧಿಕಾರಿಗಳು ಇಲ್ಲಿ ಪೊಲೀಸರಿಗೆ ಈ ಇಂಟಿಮೇಶನ್ ಕೊಟ್ಟಿದ್ದಾರೆ, ಹಿ ಹ್ಯಾಸ್ ಲೆಫ್ಟ್ ಅಂತ ಹೇಳ್ಕೊಂಡು. ಓ, ದಟ್ ಈಸ್ ಹೌ ಇಂಟರ್ಪೋಲ್ ವರ್ಕ್ಸ್. ಇಂಟರ್ಪೋಲ್ ಏನಂತ ಹೇಳಿದ್ರೆ, ಅಲ್ಲಿ ಯಾವ ದೇಶದಿಂದ ಬಿಟ್ಟಿದ್ದಾನೆ ಮತ್ತೆ ಯಾವ ದೇಶಕ್ಕೆ ಹೋಗ್ತಾ ಇದ್ದಾನೆ, ಆ ದೇಶದ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಗೆ ಹೇಳ್ತಾರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಆಫೀಸರ್ ಹೇಳ್ತಾರೆ. ಆ ಪ್ರಕಾರನೇ ಅಲ್ಲಿ ಜರ್ಮನಿಯಲ್ಲಿ ಇದ್ದಂತ ಇಂಟರ್ಪೋಲ್ ಏಜೆನ್ಸಿ ಹೇಳಿದೆ, ಹೋಗಿ ಅರೆಸ್ಟ್ ಮಾಡಿದ್ದಾರೆ. ಮತ್ತೆ ಇದೇನಂತ ದೊಡ್ಡ ಹರಸಾಹಸ ಏನಂತ ಅಲ್ಲ, ಇದು ಆಲ್ರೆಡಿ ಅವನು ಹೇಳಿದ್ದ ಬರ್ತೀನಿ ಅಂತ ಹೇಳಿ, ವಿಡಿಯೋ ಕೂಡ ಮಾಡಿದ್ದ, ಅದ್ರ ಮುಖಾಂತರ ಸ್ವಲ್ಪ ರಾಜಕೀಯನು ಕೂಡ ಮಾಡಿ ಗಿಟ್ಟಿಸ್ಕೊಂಡ, ಸಿಂಪತಿ ಗಿಟ್ಟಿಸ್ಕೊಂಡ, ತಾತನ ಕ್ಷಮೆ ಕೇಳ್ತೇನೆ, ಅಪ್ಪನ ಕ್ಷಮೆ ಕೇಳ್ತೇನೆ, ಅಜ್ಜನ ಕ್ಷಮೆ, ಇನ್ನೇನೇನೋ ಹೇಳ್ಕೊಂಡು ಸ್ವಲ್ಪ ಆ ಫ್ಯಾಮಿಲಿ ಸೆಂಟಿಮೆಂಟ್ ತಗೊಂಡು ಹಿ ಯೂಸ್ ವಾಟ್ ಎವರ್ ಹಿ ಕ್ಯಾನ್ ಯೂಸ್. ಮತ್ತೊಂದು ಡಿಪಾರ್ಚರ್ ಗೇಟ್ ಇಂದ ಅವರನ್ನು ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ. ಅಲ್ಲ, ಈಗ ಸ್ವಲ್ಪ ಹೈ ಪ್ರೊಫೈಲ್ ಕೇಸಸ್ ಇದ್ದಾಗ ಆತರ ನಡೀತದೆ. ಓಕೆ, ಅಂದ್ರೆ ಒಂದು ಥ್ರೆಟ್ ಈ ತರ ಏನಾದ್ರೂ ಈ ಕೆಲವೊಂದಿಷ್ಟು ಇನ್ಸಿಡೆಂಟ್ಸ್ ಅನ್ನ ಅವಾಯ್ಡ್ ಮಾಡೋದಕ್ಕೆ ಆತರ ಕೆಲವೊಂದು ಮಾಡ್ತಾರೆ. ಅಂದ್ರೆ ಜನಗಳು ಏನಾದ್ರು ಅಲ್ಲಿ ಸೇರಿ ಮೋಬ್ ಕ್ರಿಯೇಟ್ ಆಗ್ಬಾರ್ದು, ಪ್ರೊವೋಕೇಶನ್ ನಿಂತ್ರೆ ಇನ್ನೇನಾದ್ರು ಆಗ್ಬಾರ್ದು ಅಂತ ಹೇಳಿ ಮಾಡಿರ್ತಾರೆ ಇಷ್ಟೇ. ಅಲ್ಲ, ನೀವು ಹೇಳಿದ್ರಿ ಅದೇ ಅವನು ಹೇಳಿದ್ದ, ಅಪ್ಪನಿಗೆ ಕ್ಷಮೆ ಕೇಳ್ತೀನಿ ಮತ್ತೊಂದು ಅಂತೇಳಿ ಹೇಳ್ತಾ ಇದ್ದ ಅಂತೇಳಿ ಹೇಳಿದ್ರಿ. ಬರ್ಬೇಕಾದ್ರೆ ಸರ್ ಮದುವೆಗೆ ಬಂದಾಗೆ ಬಂದಿದ್ದಾರೆ. ಮತ್ತೊಂದೇನು ಅಂತ ಹೇಳಿದ್ರೆ, ಅಂದ್ರೆ ನೋಡ್ಬೇಕು ಅವರ ಗೆಟಪ್ ನೋಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ, ಮದುವೆಗೆ ಬಂದಿರುವ ತರ ಬಂದಿದ್ದಾರೆ. ಮತ್ತೆ ಅಲ್ಲಿ ಯಾರಿಗೂ ಕೂಡ ರೆಸ್ಪೆಕ್ಟ್ಲೇ ಕೊಡ್ಲಿಲ್ಲ ಅನ್ನುವಂತ ವಿಚಾರದಲ್ಲೂ ಕೂಡ ಮಾತಾಡ್ತಾ ಇದ್ದಾರೆ.
ಸೊ ಅಲ್ಲಿ ವಿಡಿಯೋದಲ್ಲಿ ಹೇಳಿದ್ರು ಸರ್ ಡಿಪ್ರೆಷನ್ಗೆ ಹೋಗಿದ್ದೆ, ಐಸೋಲೇಷನ್ ಅಲ್ಲಿ ಇದ್ದೆ ಅನ್ನುವಂತ ವಿಚಾರದಲ್ಲಿ ಇದು ಕಾಣ್ತಾನೆ ಇರ್ಲಿಲ್ಲ ಸರ್ ಡಿಪ್ರೆಷನ್ಗೆ ಹೋಗಿರುವಂತದ್ದು. ನೋಡಿ, ಎಲ್ಲೂ ಕೂಡ ಅವನ ಮುಖದಲ್ಲಿ ಒಂದು ಪಾಪ ಪ್ರಜ್ಞೆ ಎಲ್ಲೂ ಕೂಡ ಕಾಣ್ತಾ ಇಲ್ಲ, ಬಿಕಾಸ್ ಆಫ್ ಹಿಸ್ ಅರೋಗೆನ್ಸಿ. ಎಲ್ರು ಇದಾರಲ್ಲ ಅವನ ರಕ್ಷಣೆಗೆ. ನೀವು ವಿದೇಶಕ್ಕೆ ಎಲ್ಲ ಹೋದ್ರೆ ಅವನು ಹಿಸ್ ಕಾಲ್ಡ್ ಆಸ್ ಗ್ರ್ಯಾಂಡ್ ಸನ್ ಆಫ್ ಪ್ರೈಮ್ ಮಿನಿಸ್ಟರ್, ಒಬ್ಬ ಮಾಜಿ ಪ್ರಧಾನಿಯ ಮೊಮ್ಮಗ ಅವನು, ಆ್ಯಂಡ್ ಸಿಟ್ಟಿಂಗ್ MP. ಮತ್ತೆ ಅವನ ರಕ್ಷಣೆಗೆ ಆಲ್ರೆಡಿ ಅವರು ಚಿಕ್ಕಪ್ಪ ನಿಂತ್ಕೊಂಡು ಬಿಟ್ಟಿದ್ದಾರೆ, ಎಲ್ಲರೂ ನಿಂತ್ಕೊಂಡು ಬಿಟ್ಟಿದ್ದಾರೆ. ಆನಂತರ ಇಲ್ಲಿ ಇಲ್ಲಿ ನೋಡಿ, ಈ ಪ್ರಕರಣದ ಒಬ್ಬ ಬಿಗ್ಗೆಸ್ಟ್ ವಿಶ್ವಾಸ ದ್ರೋಹಿ ಅಂತ ಹೇಳಿದ್ರೆ ದೇವರಾಜ್ ಗೌಡ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಪ್ರಾರಂಭದಲ್ಲಿ ನಾವೆಲ್ಲ ಏನ್ ತಿಳ್ಕೊಂಡಿದ್ವಿ, ಈಸ್ ಅ ಒಳ್ಳೆ ವಾರಿಯರ್ ಅಂತ ತಿಳ್ಕೊಂಡಿದ್ವಿ. ಒಬ್ಬ ಪ್ರಾಮಾಣಿಕ ವ್ಯಕ್ತಿ, ಒಬ್ಬ ಪ್ರಾಮಾಣಿಕ ವ್ಯಕ್ತಿ, ಒಬ್ಬ ದೊಡ್ಡ ಪ್ರಭಾವಿಯ ಅತ್ಯಾಚಾರಗಳನ್ನ ಬಯಲಿಗೆ ಎಳೆದು ಅವನು ಫೈಟ್ ಮಾಡ್ತಾನೆ ಅಂತ ತಿಳ್ಕೊಂಡ್ರೆ ಆ ವ್ಯಕ್ತಿ ಒಂದ್ ಎರಡ್ ಮೂರ್ ದಿನದಲ್ಲಿನೆ ಪೂರ್ತಿ ಟರ್ನ್ ಹೊಡೆದ್ಬಿಟ್ಟ. ಅದೆಲ್ಲವೂ ಕೂಡ ಪ್ರಜ್ವಲ್ಗೆ ಪ್ಲಸ್ ಆಗುವ ರೀತಿಯಲ್ಲಿ ಮಾತಾಡ್ತಾ ಇದ್ದಾನೆ. ಹಿಂಗಾಗಿ ಪ್ರಜ್ವಲ್ಗೆ ಒಂಥರ ಭಯಂಕರ ಇದನ್ ಕಾನ್ಫಿಡೆನ್ಸ್ ಇದೆ. ಏ, ಏನ್ ಕಾನ್ಫಿಡೆನ್ಸ್ ರೀ ಅವ್ರಿಗೆ, ಯಾರು ಏನ್ ಕಿತ್ಕೊಳಕ್ ಆಗಲ್ಲ ಅನ್ನೋ ಕಾನ್ಫಿಡೆನ್ಸ್. ಅಂದ್ರೆ ಇಲ್ಲಿ ದೇವರಾಜ್ ಗೌಡರು ಸ್ಟ್ರಾಂಗ್ ಇಲ್ಲ ಅಂತ ಹೇಳಿಯ? ಸ್ಟ್ರಾಂಗ್ ಇಲ್ಲ, ಈ ಈ ಒಬ್ಬ ದೊಡ್ಡ ವಿಶ್ವಾಸ ದ್ರೋಹಿ ಅಂತ ಹೇಳ್ತೇನೆ ನಾನು ದೇವರಾಜ್ ಗೌಡ್ಗೆ. ಓಕೆ, ನನ್ಗೆ 5 ಕೋಟಿ ಕೊಟ್ರು, ಎದಕ್ ಕೊಡ್ತಾರೆ ಇವ್ರಿಗೆ 5 ಕೋಟಿ? ಅದ್ರಿಂದ ಈ ಪ್ರಕರಣ ಹಾಳಾಗಿದೆ ಅಂತ ಹೇಳ್ತೀರಾ ನೀವೀಗ? ಹಾಳಾಗಿದ್ದು ನೋಡಿ, ಬೇಸಿಕಲಿ ನಾನು ಅವ್ರಿಗೆ ಮಾತಾಡಿದ್ದೇನೆ ಅಜಯ್ ದೇವರಾಜ್ ಗೌಡ್ರಿಗೆ, ಬಹಳ ಖುಷಿ ಆಗಿತ್ತು. ನಾವು ಕೂಡ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡಿದ್ವಿ ಸರ್. ನಾನ್ ಮಾತಾಡಿದೆ ಅವ್ರಿಗೆ ಖುಷಿಯಾಗಿ ಹೆಮ್ಮೆಯಾಗಿ. ನಾನ್ ಏನ್ ಹೇಳಿದೆ ಗೊತ್ತ, ಅವ್ರು ಕಾಲ್ ಮಾಡಿದ್ವಿ ಮಾತಾಡಿದಾಗ, ನೋಡಿ ನಿಮ್ ಬಗ್ಗೆ ನಮ್ಗೆ ಹೆಮ್ಮೆ ಇದೆ, ಸೌಜನ್ಯ ಸಮಿತಿಯಿಂದ ನಿಮ್ಗೆ ಸಂಪೂರ್ಣವಾಗಿ ನಾವು ಬೆಂಬಲವನ್ನ ಕೊಡ್ತೇವೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರು ಯಾವ ರೀತಿ 12 ವರ್ಷದಿಂದ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ ಆ ರೀತಿ ನೀವು ನಿಂತ್ಕೊಳ್ಳಿ, ನಾವ್ ಇರ್ತೇವೆ ನಿಮ್ ಜೊತೆಗೆ, ಎದಕ್ಕೂ ಹೆದರ್ಕೋಬೇಡಿ ಅಂತ ನಾನ್ ಹೇಳಿದ್ದೆ ಅವ್ರಿಗೆ. ಅವರು ಮಾತು ಇಲ್ಲ ಸರ್, ಸೆಂಟ್ರಲ್ ನವ್ರು ಬರ್ತಾರೆ, ಸೆಂಟ್ರಲ್ ನವ್ರು ಬರ್ತಾರೆ, ಸೆಂಟ್ರಲ್ ನವ್ರು ಬಂದು ತಗೋತಾರೆ ಈಗೆಲ್ಲ ಕೇಸು. ಏನೇನೋ ಈ ಸ್ಟಾರ್ಟೆಡ್ ಸ್ಪೀಕಿಂಗ್, ನಾನು ಕೇಂದ್ರದವ್ರು ಬರ್ತಾರೆ, ದೊಡ್ಡವ್ರು ದೊಡ್ಡವ್ರು ಅರೆಸ್ಟ್ ಆಗ್ತಾರೆ ಅಂತ. ನನಗೆ ಅನ್ಸಿತ್ತು ಯಾರು ಅತ್ಯಾಚಾರಿಗಳಿದ್ದಾರೆ ಅವ್ರು ಅರೆಸ್ಟ್ ಆಗ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಬಟ್ ಡೇ ಬೈ ಡೇ ಹೋದಂಗೆ ಆ ವ್ಯಕ್ತಿ ಈ ಪ್ರಜ್ವಲನ್ ಫೇವರ್ ಅಲ್ಲೇ ಮಾತಾಡ ಸ್ಟಾರ್ಟ್ ಮಾಡಿದ. ಆನಂತರ ದುಡ್ಡಿನ ವ್ಯವಹಾರ ನೋಡಿ, ಇದರಲ್ಲಿ ಹಿನ್ನೆಲೆ ಏನೇ ಇರಲಿ, ಇವ್ರು ಇವ್ರದ್ದು ಸ್ಟ್ಯಾಂಡ್ ಚೇಂಜ್ ಮಾಡ್ಕೋಬಾರ್ದಾಗಿತ್ತು. ಆಮೇಲೆ ಕಾರ್ತಿಕ್ನ ಅಗೇನ್ಸ್ಟ್ ಹೋದ್ರಿ ಇವ್ರು. ಕಾರ್ತಿಕ್ ಯಾರು? ಅವ್ರು ಇಬ್ರು ಕಾರ್ತಿಕ್ ಇವ್ರ ಕ್ಲೈಂಟ್, ಇಬ್ರು ಒಟ್ಟಿಗೆ ಹೋಗ್ಬೇಕಿತ್ತು ಅಂತ ಹೇಳಿ ಅದೇ ನಾನು ಹೇಳುದು. ಒಟ್ಟಿಗೆ ಹೋಗ್ಬೇಕಾಗಿತ್ತು, ಮತ್ತು ಕಾರ್ತಿಕ್ ಇವ್ರ ಕ್ಲೈಂಟ್, ದೇವರಾಜ್ ಗೌಡ್ರ ಕ್ಲೈಂಟ್ ಕಾರ್ತಿಕ್. ಒಬ್ಬ ವ್ಯಕ್ತಿ ಅಡ್ವೊಕೇಟ್ ಅನ್ನ ಯಾಕೆ ಅಪ್ರೋಚ್ ಮಾಡ್ತಾನೆ ಅಂತ ಹೇಳಿದ್ರೆ, ಕೋರ್ಟ್ ನಲ್ಲಿ ಇದನ್ನ ಫೈಟ್ ಮಾಡ್ಬೇಕು ಅಂತ ಹೇಳಿ, ವಕಾಲತ್ತನ್ನ ತಗೋಬೇಕು ಮತ್ತು ಕೋರ್ಟ್ ನಲ್ಲಿ ವಾದವನ್ನ ಮಂಡಿಸ್ಬೇಕು ಅಂತೇಳಿ. ಆದ್ರೆ ಈ ದೇವರಾಜ್ ಅನ್ನುವಂತ ಒಬ್ಬ ವ್ಯಕ್ತಿ, ಬೀಂಗ್ ಅನ್ ಅಡ್ವೊಕೇಟ್, ಅವ್ರ ಕ್ಲೈಂಟ್ ಬಂದಿದ್ದನ್ನೆಲ್ಲ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡು ತೋರಿಸ್ತಾರೆ. ವೈಲೇಷನ್ ಅಲ್ವಾ ಅದು? ಒಬ್ಬ ವ್ಯಕ್ತಿ ಪ್ರೈವೇಸಿ, ಅವ್ರ ಕ್ಲೈಂಟ್ ಇದ್ದ ಪ್ರೈವೇಸಿನೇ ವೈಲೇಷನ್ ಮಾಡ್ತಾ ಇದಾರೆ, ಮತ್ತೆ ಅದನ್ನ ಇಟ್ಕೊಂಡು ವ್ಯಾಪಾರ ಶುರು ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ 5 ಕೋಟಿ ಕೊಡ್ತೀನಿ ಅಂತ ಯಾಕಂತಾರೆ? ಆಮೇಲೆ ಈ ಪ್ರಕರಣದಲ್ಲಿ ಯಾರು ದೇವರಾಜ್ ಗೌಡ ಯಾರು? ಕಾರ್ತಿಕ್ ವಿಡಿಯೋಗಳನ್ನ ಪೆನ್ ಡ್ರೈವ್ ತಗೊಂಡು ಈ ಸ್ಟಾರ್ಟೆಡ್ ಮೇಕಿಂಗ್ ಸಮ್ ಬಿಸ್ನೆಸ್ ಅಂತ ಅನಿಸ್ತದೆ. ಆನಂತರ ಅದನ್ನ ಬಿಡುಗಡೆ ಮಾಡಿದ್ದು ಏನಾದ್ರೂ ಇರ್ಲಿ ಸರ್, ಅದನ್ನ ಅವ್ರಿಗೂ ಶಿಕ್ಷೆ ಆಗ್ಲೇಬೇಕು. ಯಾರು ಅದನ್ನ ಆ ಸಂತ್ರಸ್ತೆಯರ ಮುಖವನ್ನ ಬ್ಲರ್ ಮಾಡದೇನೆ ಐಡೆಂಟಿಟಿ ಆಸ್ ಇಟ್ ಈಸ್ ತೋರಿಸಿದ್ರೆ ಅವ್ರಿಗೂ ಶಿಕ್ಷೆ ಆಗ್ಲೇಬೇಕು. ಅದನ್ನ ನೋಡ್ಕೊಳಕ್ ಸುಮಾರು ಜನ ಇದಾರೆ. ನೀವು ವಿಸಲ್ ಬ್ಲೋವರ್ ಅಂತ ನಾನು ತಿಳ್ಕೊಂಡಿದ್ದೆ, ಜನಗಳು ಏನ್ ತಿಳ್ಕೊಂಡಿದ್ರು, ಈಸ್ ಅ ವಿಸಲ್ ಬ್ಲೋವರ್. ಒಂದು ದೊಡ್ಡ ಹಗರಣವನ್ನ ಬಯಲಿಗೆ ತಂದಂತಹ ಒಬ್ಬ ವ್ಯಕ್ತಿ, ಒಬ್ಬ ಹೋರಾಟಗಾರ ಅಂತ ತಿಳ್ಕೊಂಡಿದ್ರು. ಬಟ್ ಅದನ್ನ ಸ್ವಂತ ಲಾಭಕ್ಕೋಸ್ಕರ ಉಪಯೋಗಕ್ಕೆ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ದೇವರಾಜ್ ಗೌಡ ಅನ್ನೋರು. ಹಿಂಗಾಗಿ ಈ ಪ್ರಕರಣ ಬಗ್ಗೆ ನನಗೆ ನೋಡಿ, ನಾನು ಅವತ್ತು ಹೇಳಿದ್ದೆ, ಒಂದೇ ದಿನ ಇವತ್ತಿಗೂ ಹೇಳ್ತಾ ಇದ್ದೀನಿ, ರಾಜಕೀಯಕ್ಕೋಸ್ಕರ ಇದನ್ನ ಬಳಸ್ಕೊತಾ ಇದ್ದಾರೆ. ಸಂತ್ರಸ್ತರ ಬಗ್ಗೆ ಇಲ್ಲಿ ಯಾರಿಗೂ ಕೂಡ ಚಿಂತೆ ಇಲ್ಲ. ಕೇಳಿದ್ರ ನೀವು ಟಿವಿ ನಲ್ಲಿ ಏನಾದ್ರು ಮಾತಾಡ ಸಂತ್ರಸ್ತರ ಪರವಾಗಿ, ಯಾರಾದ್ರೂ ಒಬ್ರು ಬಂದು ಯಾರಾದ್ರೂ ರಾಜಕಾರಣಿ ಬಂದು ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕು ಅಂತ ಒಂದು ದೊಡ್ಡದ ಏನಾದ್ರೂ ಡಿಪೆಂಡ್ ಆಗ್ತಾ ಇದೆ ಇಲ್ಲಿ? ಇಲ್ಲಿ ಕಾಂಗ್ರೆಸ್ ನವರು JDS ನವರು ಬೈತಾ ಇದಾರೆ, JDS ನವರು ಕಾಂಗ್ರೆಸ್ ನವರು ಬೈತಾ ಇದಾರೆ. ಹೀಗಾಗಿ ಸಂತ್ರಸ್ತರಿಗೆ ಧೈರ್ಯ ಇಲ್ಲ ಅಂತ ಎದುರು ಬಂದು ಹೇಳೋ. ಎಸ್ ಎಕ್ಸಾಕ್ಟ್ಲಿ. ಇಲ್ಲಿ ಫಸ್ಟ್ ಆಗ್ಬೇಕಾಗಿರೋದು ಸಂತ್ರಸ್ತೆಯರಿಗೆ
ಒಂದು ಇಲ್ಲಿ ಸಂತ್ರಸ್ತೆಯರಂದ್ರೆ ಮೇನ್ ನಾನು ಹೇಳ್ತಾ ಇದ್ದೇನೆ, ಕೆಲಸದವರು. ಪಾಪ ಒಂದು 50-60 ವರ್ಷ ಆದಂತ ಕೆಲಸದವರಿಗೆ ಅವನು ಮಾಡಿದನಲ್ಲ ಕಚ್ಚಡ ಕೆಲಸನ, ಆ ಸಂತ್ರಸ್ತರಿಗೆ ಒಂದು ಸೆಕ್ಯೂರ್ ಒಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡ್ಬೇಕಿತ್ತು, ಬಟ್ ಯಾರು ಮಾಡಿಲ್ಲ. ಆ ಒಂದು ಪ್ರಯತ್ನ ಸರ್ಕಾರದಿಂದ ಆಗ್ಲಿ ಅಥವಾ ಇವ್ರ ಕಡೆ ಅಂದ್ರೆ ಯಾವ ಪಕ್ಷದಿಂದ ಕಡೆ ಅಂತ ನಡೀಲಿಲ್ಲ. ಸಹಜವಾಗಿ ಅವರು ಕೋರ್ಟ್ ಅಲ್ಲಿ ಇವ್ರ ಅಗೇನ್ಸ್ಟ್ ಹೇಳಲ್ಲ. ಈ ಮಾಜಿ ಪ್ರಧಾನಿ ಕುಟುಂಬದ ಅಗೇನ್ಸ್ಟ್ ಹೇಳ್ತಾರೆ, ರೇವಣ್ಣ ಅಗೇನ್ಸ್ಟ್ ಏನಾದ್ರು ಹೇಳದಕ್ಕಾಗತ್ತ? ಅವರು ಅವ್ರ ಮನೆಯಲ್ಲಿ ರೊಟ್ಟಿ ಮುದ್ದೆ ಮಾಡಿದವರು, ಕಸ ಹೊಡೆದವರು, ರೇವಣ್ಣನ ವಿರುದ್ಧ ಹೇಳ್ತಾರ ಅವರು? ಯಾವಾಗ ಸಾಕ್ಷಿಗಳು ಮತ್ತೆ ವಿಕ್ಟಿಮ್ಸ್ ಸಂತ್ರಸ್ತೆಯರು ಕೋರ್ಟ್ ನಲ್ಲಿ ಹೊಸ್ಟೈಲ್ ಆಗ್ತಾರೆ, ಪ್ರತಿಕೂಲವಾದಿಗಳಾಗ್ತಾರೆ, ಅವಾಗ ಕೇಸ್ ಬಿದ್ದು ಹೋಗುತ್ತಿದ್ದು ಇಷ್ಟೇ ಆಗುದು ಕೇಸು. ಮತ್ತಿನ್ನೇನಿಲ್ಲ ಇದರಲ್ಲಿ. ಮಹಿಳಾ ಆಯೋಗ ಕೂಡ ಏನ್ ಮಾತಾಡ್ತಿಲ್ಲ ಈಗ, ಎಲ್ಲಿ ಮಾತಾಡ್ತಾ ಇದ್ರೆ ಹೇಳಿ. ಶಾಂತ್ ಮುಗೀತು ಈಗ ಅಷ್ಟೇ, ಅವ್ರದ್ದು ಎಷ್ಟು ಬೇಕಾಗಿತ್ತು ಅವ್ರದ್ದು ರೋಲ್. ಈ ನಾಟಕದಲ್ಲಿ ಬಂದು ಅವ್ರವ್ರು ಒಂದು ರೋಲ್ ಮಾಡಿ ಹೋಗ್ತಾರಲ್ಲ, ಅಷ್ಟೇ ಮುಗೀತು ಈಗ ಅವ್ರದ್ದು. ಮಹಿಳಾ ಆಯೋಗದವ್ರು ಏನಾದ್ರು ಫಾಲೋ ಅಪ್ ಮಾಡ್ತಾ ಇದ್ದಾರಾ, ಮಾತಾಡ್ತಾ ಇದ್ದಾರಾ? ಇಲ್ಲ. ಸಂತ್ರಸ್ತರಿಗೆ ಸ್ಟ್ರಾಂಗ್ ಆಗಿ ನಿಲ್ಬೇಕಾಗಿದ್ದೇ ಮಹಿಳಾ ಆಯೋಗ ಸರ್. ಅದ ಮಹಿಳಾ ಆಯೋಗ ನಾನು ಹೇಳ್ದೇನ್ ಕೇಳಿ, ಸೌಜನ್ಯ ಪ್ರಕರಣದಂತಲ್ಲಿ ಇದ್ರೊಳಗೂ ಬಾಯಿ ತುಟಿ ಪಿಟ್ಟು ಕಲ್ಸಿಲ್ಲ ಅವ್ರು, ಮಾತಾಡಿಲ್ಲ. ಅಲ್ಲಿ ಆಗ್ತಾರೆ ಅಥವಾ ಪೋಕ್ಸೋ ಪ್ರಕರಣಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಇಲ್ಲಿ ಬಂದ್ರು ಸ್ಟಾರ್ಟಿಂಗ್ ವೇದಿಕೆ ಫಸ್ಟ್ ಸ್ಟಾರ್ಟಿಂಗ್ ಆ ತೆರೆ ಇದನ್ನ ಬಿಚ್ಚಿದ ಮೇಲೆ ಫಸ್ಟ್ ಬರ್ತಾರಲ್ಲ ಎಂಟ್ರೆನ್ಸ್, ಬಂದು ಮಾತಾಡಿದ್ರು ಹೋದ್ರು ಇಷ್ಟೇ. ಸಂತ್ರಸ್ತರ ಬಗ್ಗೆ ಎಲ್ಲಿ ಮಾತಾಡ್ತಾ ಇದಾರೆ ಈಗ, ಯಾರು ಮಾತಾಡ್ತಾ ಇದಾರೆ? ಸೊ ಇದು ಆನಂತರ ಇನ್ನೊಂದು ನೀವು ಅಬ್ಸರ್ವ್ ಮಾಡಿಬೇಕಿದ್ರೆ, ಇದು 4ನೇ ತಾರೀಕಿಗೆ ಕೌಂಟಿಂಗ್ ಇದೆ. ಈ ಪ್ರಕರಣ ನಡೆದಿರೋದು ಹೆಂಗೆ ಹೆಂಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, 19 ಜನ JDS MLAಗಳಿದ್ದಾರೆ. ಅಂದ್ರೆ JDS MLAಗಳು 19 ಜನ ಇದ್ದಾರೆ ಸರ್ಕಾರದಲ್ಲಿ. ಒಂದ್ ವೇಳೆ ಏನಾದ್ರೂ ಪಲ್ಲಟ, ಅಧಿಕಾರ ಪಲ್ಲಟ ಆಗುವಂತ ಸಾಧ್ಯತೆ ಇತ್ತು ಆಯ್ತು ಅಂತ ಹೇಳಿದ್ರೆ, ಆ ಬೆಳವಣಿಗೆಗಳು ನಡೆದ್ರೆ ಆಫ್ಟರ್ 4th ನಡೀತದ ಅಂತ ಹೇಳಿ ಎಲ್ಲರ ತಲೆಯಲ್ಲೂ ಇದೆ. ರಿಸಲ್ಟ್ ಹೇಗಿದೆ ಆ ರೀತಿ ಹೋಗುತ್ತೆ. ಒಂದ್ ವೇಳೆ ಕೇಂದ್ರದಲ್ಲಿ BJP ಸರ್ಕಾರನೇ ರಚನೆಗೊಂಡ್ರೆ ಇಲ್ಲಿ ಸರ್ಕಾರ ಪತನ ಆಗುತ್ತೆ ಅಂತ ಎಲ್ಲರದು ಕೂಡ ಒಂದು ಆಂಟಿಸಿಪೇಷನ್. ಆತರ ಒಂದು ಇದನ್ನಿದೆ ಕರ್ನಾಟಕ ಸರ್ಕಾರ. ಹಾ ಹೌದು, ಪತನ ಆಗುತ್ತೆ ಅಂತ ಹೇಳಿ ಅಂದ್ರೆ ಪತನ ಆಗುತ್ತೆ, ಸ್ವಲ್ಪ ಇದನ್ನಾಗುತ್ತೆ, ಚೇಂಜಸ್ ಆಗುತ್ತೆ ಅಂತ ಎಲ್ಲರದು ಒಂದು ಎಕ್ಸ್ಪೆಕ್ಟೇಷನ್ ಇದೆ. JDS 19 ಜನ ಇದ್ದಾರೆ. ಆ ನಂತರ ಆ 19 ಜನಗಳಲ್ಲಿ ಪೂರ್ತಿಯಾಗಿ JDS ಏನಾದ್ರು ಆ ಸಂದರ್ಭದಲ್ಲಿ ಏನಾದ್ರೂ ವ್ಯತ್ಯಾಸಗಳು ಶುರು ಆದ್ರೆ, ಪೊಲಿಟಿಕಲ್ ಟರ್ಬ್ಯುಲೆನ್ಸ್ ಸ್ಟಾರ್ಟ್ ಆದ್ರೆ, JDS ನವರು ಏನಾದ್ರೂ ಕಾಂಗ್ರೆಸ್ ಗೆ ಸಪೋರ್ಟ್ ಮಾಡ್ತೀವಿ, ಕಾಂಗ್ರೆಸ್ ಜೊತೆಗೆ ಇರ್ತೀವಿ ಅಂತ ಹೇಳ್ಬಿಟ್ರೆ ಈ ಪ್ರಕರಣ ಮುಗದೆ ಹೋಯ್ತು. ಹೇಳ್ಬೋದು ಅವ್ರು, DK ಶಿವಕುಮಾರ್ ಅವ್ರು ನಿಮ್ ಜೊತೆಗೆ ಇರ್ತೀವಿ ಅಂತ ಹೇಳಿದ್ರೆ ಏನಾಗುತ್ತೆ? ಯಾರೀಗ ಪ್ರಜ್ವಲನ್ ಬೈತಾ ಇದಾರೆ ಕಾಂಗ್ರೆಸ್ ನಲ್ಲಿ, ಅವರೆಲ್ಲರೂ ಪ್ರಜ್ವಲನ್ ರಕ್ಷಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. SIT ಏನಿಲ್ಲ ಇದರಲ್ಲಿ, ಇಟ್ಸ್ ಆಲ್ ಪೊಲಿಟಿಕಲ್ ಫಾರ್ಮ್ಸ್. ಮಹಿಳಾ ಅಧಿಕಾರಿಗಳೇ ಹೋಗಿ ಅವನನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ, ಮೇ ಬಿ ಒಂದು ಗ್ರಡ್ಜ್ ಏನಾದ್ರು, ಒಂದು ಇಂಟರ್ನಲ್ ಸ್ಪಿರಿಟ್, ಆ ಒಂದು ಫೈರ್ ಏನಾದ್ರು, ಆ ಒಂದು ಫೈರ್ ಆ ಮಹಿಳಾ ಅಧಿಕಾರಿಗಳ ಮೇಲೆ ಬಹಳಷ್ಟು ದೌರ್ಜನ್ಯ ಮಾಡಿದಾನೆ ಇವನು ಪ್ರಜ್ವಲನ. ಅದೇ ಈ ಪ್ರಕರಣದಲ್ಲಿ ಅದೇ ಮಹಿಳೆಯರು ಯಾಕೆ ಅಲ್ಲಿ ಹೋಗಿ ಅರೆಸ್ಟ್ ಮಾಡಿದ್ರು ಅಂತೇಳಿ ಮಹಿಳಾ ಅಧಿಕಾರಿಗಳು. ಅಲ್ಲ ನನಗೆ ಅನ್ಸೋದು ಮೇ ಬಿ ಆ ಒಂದು ಫೈರ್ ಏನಾದ್ರೂ ಡೆವಲಪ್ ಆಗಿರ್ಬೋದು ಮಹಿಳಾ ಅಧಿಕಾರಿಗಳಲ್ಲಿ. ನಾಚಿಕೆ ಆಗ್ಬೇಕಲ್ಲ ಅವನಿಗೆ, ಪ್ರಜ್ವಲನ್ ಅವನಿಗೆ. ಇವನ್ ಹಿಡ್ಕೊಂಡು ಬರಕ್ಕೆ ಗಂಡಸೂರ ಯಾಕೆ ನಾವೇ ಹೋಗ್ತೀವಿ ಅಂದಿರ್ತಾರೆ ಅವರು. ಆ ನಂತರ ಮಹಿಳೆಯರು ಇವ್ರಿಗಿಂತ ಕೂಡ ಸ್ಟ್ರಾಂಗ್ ಆಗಿರ್ತಾರೆ, ಮೇಲ್ ಆಫೀಸರ್ಸ್ ಗಿಂತ ಕೂಡ ಇಂತ ಸಂದರ್ಭದಲ್ಲಿ ಬಹಳ ಸ್ಟ್ರಾಂಗ್ ಆಗಿರ್ತಾರೆ. ಮೇ ಬಿ ಅದ್ರ ಸಲುವಾಗಿ ಇವನು ಸ್ವಲ್ಪ ಇವನ್ಗೆ ನಾಚಿಕೆ ಆದ್ರೂ ಆಗ್ಲಿ ಅಂತ ಹೋಗಿರ್ತಾರೆ. ನನಗೆ ಹೋಪ್ಸ್ ಇರೋದು ಮಹಿಳಾ ಅಧಿಕಾರಿಗಳ ಮೇಲೆ. ಒಂದೇ ಒಂದು ಏಟ್ ಅವ್ನ ಕಪಾಳಕ್ಕೆ ಹಿಡಿಬೇಕು ಅವನಿಗೆ, ಪ್ರಜ್ವಲಗೆ ಕಪಾಳಕ್ಕೆ ಬಿಗಿದು ಕಟ್ಟು ಒಳಗೆ ಹಾಕ್ಬೇಕು ಅವನ. ಮಹಿಳಾ ಅಧಿಕಾರಿಗಳೇ ಮಾಡ್ಬೇಕು ಆ ಕೆಲಸ. ಈ ಟೈಮ್ನಲ್ಲಿ ತೋರಿಸಲಿಲ್ಲ ಅಂದ್ರೆ ಇನ್ ಯಾವಾಗ ತೋರಿಸ್ತಾರೆ ಪೊಲೀಸ್ ಅಧಿಕಾರಿಗಳು? ಉಳಿಕಿದ ಹೊತ್ತಲ್ಲಿ ನೀವು ನೋಡಿದಿರಿ ರೇವಣ್ಣ ಯಾವ ರೀತಿ ದರ್ಪ ಮಾಡ್ತಾನೆ, ಇವನು ಪ್ರಜ್ವಲನ್ ದರ್ಪ ಎಲ್ಲಾರು ನೋಡಿದ್ದಾರೆ. ಈ ಟೈಮ್ನಲ್ಲಿ ಕಪಾಳಕ್ಕೆ ಬಿಗಿದು ಹೇಳ್ಕೊಂಡು ಹೋಗ್ಬೇಕು ಅವನ. ಮಹಿಳೆಯರೇ ಮಹಿಳಾ ಆಫೀಸರ್ಸ್, ಮಹಿಳಾ ಆಫೀಸರ್ಸ್ ಯಾರಿಗಿಂತ ಕಡಿಮೆ ಇರಲ್ಲ.
ಸ್ಟ್ರಾಂಗ್ ಆಗೇ ಬಿಹೇವ್ ಮಾಡ್ತಾರ ಅವ್ರು ಈ ಟೈಮಲ್ಲಿ, ಮಾಡ್ಬೇಕು ಅವ್ರು. ಅದೊಂದು ಹೋಪ್ಸ್ ನಮಗಿದೆ, ಅವ್ರು ಗಟ್ಟಿಯಾಗಿ ನಿಂತ್ಕೊಂಡ್ರೆ 100% ಶಿಕ್ಷೆ ಆಗುತ್ತೆ. ಅದರ್ವೈಸ್ ಸುಮ್ನೆ ಅದು ಇದೊಂದು ಎಂಟರ್ಟೈನ್ಮೆಂಟ್ ಇಷ್ಟೇ, ಇಡೀ ಎಂಟೈರ್ ಎಪಿಸೋಡ್ ಇದೆಯಲ್ಲ, ಒಂದ್ ಎಪಿಸೋಡ್ ಇಷ್ಟೇ. ಇನ್ನೊಂದು ದಿನ ಆದ್ಮೇಲೆ ಮಾಜಿ ಪ್ರಧಾನಿಗಳು ಕಣ್ಣೀರು ಹಾಕ್ತಾರೆ, ಕಣ್ಣೀರು ಸುರಿಸ್ತಾರೆ, ಜನಗಳು ಮರಳಾಗ್ತಾರೆ, ಇವೆಲ್ಲ ನಡೀತಾ ಇರ್ತವೆ ಇವೆಲ್ಲ. ಈ ಪ್ರಕರಣದಲ್ಲಿ ಶಿಕ್ಷೆ ಆಗದೆ ಹೋದ್ರೆ ಮುಗೀತು. ಜನಗಳಿಗೆ ಈ ಪೊಲೀಸರ ಬಗ್ಗೆ ಆಯ್ತು, ಕಾನೂನು ವ್ಯವಸ್ಥೆ ಬಗ್ಗೆ ನಂಬಿಕೆನೇ ಇರಲ್ಲ. ಆಲ್ರೆಡಿ ಸೌಜನ್ಯ ಪ್ರಕರಣದಲ್ಲಿ ಎಲ್ಲಾ ಹುಪ್ಸು ಕಳ್ಕೊಂಡ್ ಬಿಟ್ಟಿದ್ದಾರೆ ಸರ್. ಪ್ರಜ್ವಲ್ ರೇವಣ್ಣಗೆ ಫಸ್ಟ್ ಏನಂತ ಹೇಳಿದ್ರೆ ಅಧಿಕಾರ ಮೇನ್ ಇರೋದು, ಇಟ್ಸ್ ದ ಫಸ್ಟ್ ಲೈನ್ ಆಫ್ ಇನ್ವೆಸ್ಟಿಗೇಷನ್ ಅಲ್ಲಿ. ಪ್ರಜ್ವಲ್ ರೇವಣ್ಣನಿಗೆ ಪೊಲೀಸರು ಒಬ್ಬ ಸಾಮಾನ್ಯ ಆರೋಪಿನ ಹ್ಯಾಂಗ್ ನಡ್ಸ್ಕೋಬೇಕು ಹಂಗ್ ನಡ್ಸ್ಕೋಬೇಕು. ಅವನು ವಿ ಐ ಪಿ ಟ್ರೀಟ್ಮೆಂಟ್ ಅದು ಮಾಡ್ಬಾರ್ದು, ಅದೇ ಹೇಳಿದ್ನಲ್ಲ. ಫಸ್ಟ್ ಅವನಿಗೆ ಕಪಾಳ ಬಾರಿಸಿ ಕರ್ಕೊಂಡು ಹೋಗ್ಬೇಕು ಅವನಿಗೆ, ಅವಾಗ ಅರ್ಧ ನ್ಯಾಯ ಸಿಕ್ಕಂಗೆ. ಈ ವ್ಯವಸ್ಥೆಯಲ್ಲಿ ಶಿಕ್ಷೆ ಆಗೋ ತನಕ ಕೈ ಇಲ್ಲ ಯಾರು ಅಂತವ್ರ ರಾಜಕೀಯ ಅಂತೆ ಆಗ್ಬೇಕು. ಆ ನಂತರ ಪೊಲೀಸ್ ಅಧಿಕಾರಿ ನನಗೆ ಆಗಲ್ಲ ಅಂತ ಹೇಳಿದ್ರೆ ಒಂದು ಹೋಪ್, ಅದೇ ಹೇಳಿದ್ನಲ್ಲ ಮಹಿಳಾ ಅಧಿಕಾರಿಗಳ ಬಗ್ಗೆ ನನ್ನ ಮೇಲೆ ನನಗೆ ಹೋಪ್ ಇದೆ. ಅವ್ರು 4-5 ಜನ ಹೋಗಿ ಅವರೇ ಅವನ್ನ ಕರ್ಕೊಂಡು ಬಂದಿದ್ ನೋಡಿದ್ರೆ ದೇರ್ ಇಸ್ ಸಮ್ ಫೈರ್ ಬರ್ನಿಂಗ್ ಇನ್ ಪೊಲೀಸ್ ಆಫೀಷಿಯಲ್ಸ್ ಅಂತ ನನಗ್ ಅನ್ಸುತ್ತೆ. ಅಲ್ಟಿಮೇಟ್ಲಿ ಸಾಕ್ಷಿ ಯಾವ ರೀತಿ, ಈ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ತಾಯಿ ನಿಂದಿರಲಿಲ್ಲ ಅಂದ್ರೆ ಏನಿದು ಪ್ರಕರಣ? ಏನು ಏನು ಅಲ್ವೇ ಅಲ್ವಲ್ಲ, ಹೋರಾಟನೇ ಇಲ್ಲ. ಕುಸುಮಾವತಿ ನಿಂದ್ರಲೇ ನಿಂದ್ರದೆ ಹೋದ್ರೆ ಏನಿದೆ ಇದು, ಏನಿದೆ, ಯಾವಾಗ ಮುಗಿತಿತ್ತು? ಬರೀ ಮಿಸ್ಸಿಂಗ್ ಆಗಿ ಅದಾದ ನಂತರ ಯುಡಿಆರ್ ಆಗಿ ಕ್ಲೋಸ್ ಮಾಡ್ತಿದ್ರು. ಕುಸುಮಾವತಿ ಏನಾದ್ರು ನಿಂದ್ರದೆ ಹೋಗಿದ್ರೆ, ಸೌಜನ್ಯಳ ಫ್ಯಾಮಿಲಿ ಗಟ್ಟಿ, ಯಾರು ವಿಠಲ್ ಗೌಡರು ನಿಂತ್ಕೊಳ್ಳದೆ ಹೋಗಿದ್ರೆ, ಪುರಂದರ್ ನಿಂತ್ಕೊಳ್ಳದೆ ಹೋಗಿದ್ರೆ ಏನಿದೆ ಪ್ರಕರಣ? ಏನು ಅಲ್ವೇ ಅಲ್ಲ. ಆಮೇಲೆ ಗಟ್ಟಿಯಾಗಿ ನಿಂತ್ಕೊಂಡ್ರು ಮಹೇಶ್ ಶೆಟ್ಟರು. ಮಹೇಶ್ ಶೆಟ್ಟರು ಇದಾರ ಅಂತ ಹೇಳಿ ಕುಸುಮಾವತಿ ಕುಸುಮಾವತಿ ಗಟ್ಟಿ ಅಂತ ಹೇಳಿದ್ರೆ ಮಹೇಶ್ ಶೆಟ್ಟರು. ಹಿಂಗಾಗಿ ಪ್ರಕರಣ, ಬಟ್ ಆ ತರ ಹಿಂತಲ್ಲಿ ವಾತಾವರಣ ಇಲ್ವೇ ಇಲ್ಲಲ್ಲ. ಆ ದೇವರಾಜ್ ಗೌಡ ಓಡಿ ಹೋಗ್ಬಿಟ್ನಲ್ಲ ಅವನು, ದೇವರಾಜ್ ಗೌಡ ಈ ಬಿಗೇಮ್ ಬಿಗ್ಗೆಸ್ಟ್ ವಿಲನ್ ನನ್ನ ದೃಷ್ಟಿಯಲ್ಲಿ, ದೊಡ್ಡ ವಿಲನ್, ದೊಡ್ಡ ಸ್ವಾರ್ಥಿ, ದೊಡ್ಡ ವಿಶ್ವಾಸ ದ್ರೋಹಿ ದೇವರಾಜ್ ಗೌಡ. ಗಟ್ಟಿಯಾಗಿ ನಿಲ್ಲವನೇ, ನಾನು ಅಷ್ಟು ಕೋಟಿ ಕೊಟ್ರೆ ನನಗೆ ಇಷ್ಟು ಕೋಟಿ ನಿನಗೆ ಯಾಕಪ್ಪ ಕೊಡ್ತಾರೆ, ನಿನಗೆ ಕೇಳ್ಬೇಕಲ್ಲ ಜನ ಇವನಿಗೆ. ಒಬ್ಬ ವಕೀಲಾಗಿ ನಿನ್ನ ಕ್ಲೈಂಟ್ ಬಂದಿದ್ದನ್ನ ಸಿಸಿ ಕ್ಯಾಮ್ರಾನೇ ನೀನು ಡಿಸ್ಕ್ಲೋಸ್ ಮಾಡ್ತಾ ಇದೀಯಾ, ನಿನ್ ವ್ಯಾಲ್ಯೂ ಇಲ್ವಾ ದೇವರಾಜ್ ಗೌಡ್ರೆ ನಿಮ್ಗೆ? ಕಾರ್ತಿಕ್ ನನ್ನ ಒಗ್ಗಟ್ಟಾಗಿ ಕರ್ಕೊಂಡು ಹೋಗ್ಬೇಕಿತ್ತು ಅಂತೇಳಿ ಒಟ್ಟಿಗೆ. ಕಾರ್ತಿಕನ್ ಕೈ ಹಿಡ್ಕೊಂಡು ಬಂದು ನ್ಯಾಯ ಕೊಡಿಸ್ಬೇಕಿತ್ತು ಕಾರ್ತಿಕ್ ಇವರಿಗೆ. ದೇವರಾಜ್ ಗೌಡ್ ಒಂದ್ ವೇಳೆ ನಿಜವಾಗ್ಲೂ ಪ್ರೊಫೆಷನಲ್ ಎಥಿಕ್ಸ್ ಅಂತ ಏನಾದ್ರೂ ಇದ್ರೆ, ಅಡ್ವೊಕೇಟ್ ಪ್ರೊಫೆಷನಲ್ ಎಥಿಕ್ಸ್ ಏನಾದ್ರೂ ದೇವರಾಜ್ ಗೌಡನ ಹತ್ರ ಇದ್ರೆ, ಕಾರ್ತಿಕನ ಜೊತೆಗೆ ಕರ್ಕೊಂಡು ಹೋಗಿ ನ್ಯಾಯ ಕೊಡಿಸ್ಬೇಕಾಗಿತ್ತು. ಅದು ಬಿಟ್ಟು ಅವನ್ ಕೊಟ್ಟಂತ ಪೆಂಡವನ್ ಇಟ್ಕೊಂಡು ಇವನು ವ್ಯಾಪಾರಕ್ಕೆ ನಿಂತ್ಕೊಂಡ್ ಬಿಟ್ಟಿದ್ದಾನೆ. ಮೊದಲೇ ದಿನ ರೇವಣ್ಣನ ಬಗ್ಗೆ ಮಾತಾಡ್ದವನು, ಪ್ರಜ್ವಲ್ ರೇವಣ್ಣನ ವಿರುದ್ಧ ಮಾತಾಡ್ದವನು, ಆಮೇಲೆ ಇನ್ನೊಬ್ಬ ಡಿ ಕೆ ಶಿ ಹಂಗೆ ಹಿಂಗೆ ಅಂತ ಡಿ ಕೆ ಶಿನ್ ಟೀಕೆ ಮಾಡಕ್ ಇಡೀ ಜಗತ್ತಿದೆ ರೀ, ಇಡೀ ರಾಜ್ಯದ ರಾಜಕಾರಣಿಗಳಿದ್ದಾರೆ, ನೀ ಯಾಕೆ ಮಾಡ್ಬೇಕು ಅದನ್ನ? ಡಿ ಕೆ ಶಿನ್ ಟೀಕೆ ಮಾಡಕ್ ಒಂದು ದೊಡ್ಡ ದಂಡಿದೆ, ಅವ್ರು ಮಾಡ್ತಾರೆ, ಮಾಡ್ಕೊಳ್ಳಿ ಮಾಡ್ಕೊಳ್ಳಿ. ಯಾರ್ಯಾರು ನೋಡಿ ತಪ್ಪು ಮಾಡಿದ್ದಾರೆ ಅವ್ರು ಅನುಭವಿಸ್ಲೇಬೇಕು. ದೊಡ್ಡದಾಗಿ ಬಂದು ಮೊದಲು ರೇವಣ್ಣನಿಂದ ಅನ್ಯಾಯ ಆಯ್ತು ಅಂತ ಹೇಳಿ ಆಮೇಲೆ ರೇವಣ್ಣನ ಪರವಾಗಿ ಮಾತಾಡ್ತಾ ಇದ್ದಾನೆ. ಹಿಂಗಾಗಿ ಸೊ ಎಲ್ರು ಅದ್ ಕೇಳೋದು ನಾನು ಪದೇ ಪದೇ, ಎಲ್ರೂ ಮಹೇಶ್ ಶೆಟ್ಟಿ ದಿಂಬರೋಡಿ ಆಗಕ್ ಆಗಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.